ಓಂ ನಮ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟು ಶತಮಾನಗಳ ಹಿಂದೆ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ಕ್ರಾಂತಿ ವೀರ ಶ್ರೀ ಬಸವೇಶ್ವರ ಕನ್ನಡದ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಕುವೆಂಪುರವರು ಬಸವೇಶ್ವರರನ್ನು ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ಕ್ರಾಂತಿವೀರ ಅಂತ ಕರೆದಿದ್ದಾರೆ. ನೋಡಿ ಕನ್ನಡಿಗರು ವಿಶೇಷವಾಗಿ ನಾವು ಸಂತೋಷವನ್ನು ಪಡಬೇಕು, ಯಾಕೆಂದರೆ ಇದು ಬಸವಣ್ಣ ಹುಟ್ಟಿದಂಥ ನಾಡಿದು. ಇಂಥ ನಾಡಿನಲ್ಲಿ ನಾವು ಜನಿಸಿದ್ದೀವಲ್ಲ, ನಾವು ಭಾಗ್ಯಶಾಲಿಗಳು. 12ನೇ ಶತಮಾನದ ಬಸವಣ್ಣನನ್ನು ಮತ್ತೆ ಮನೆ ಮನೆಗೆ ತಲುಪಿಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಶರಣ ಇ ಕೃಷ್ಣಪ್ಪನವರು ಹಾಗೂ ಶರಣ ಯಶೋಧಮ್ಮನವರು ಈ ಒಂದು ಶ್ರೀ ಬಸವ ಟಿವಿಯನ್ನು, ಶ್ರೀ ಬಸವ ವಾಹಿನಿಯನ್ನು ಇವತ್ತು ಶುರು ಮಾಡಿ 2 ವರ್ಷಗಳನ್ನು ನಮ್ಮ ಬಸವ ಟಿವಿ ಸಾರ್ಥಕವಾಗಿ ಒಂದು ಜಯಶೀಲತೆಯನ್ನು ಸಾಧಿಸ್ತಾ ಬಂದಿದೆ, ಸಾರ್ಥಕತೆಯನ್ನು ಪಡೆದಿದೆ. ಈ ಒಂದು 2ನೇ ವರ್ಷದ ಈ ಒಂದು ಸಂಭ್ರಮದ ಈ ಸುಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ವಿಶೇಷವಾಗಿ ನಮ್ಮ ಬಸವ ಟಿವಿಯ ನಿರ್ದೇಶಕರಾಗಿರ್ತಕ್ಕಂಥ ಶರಣ ಇ ಕೃಷ್ಣಪ್ಪನವರನ್ನ ಈ ಒಂದು ಸಾಧನೆಯ ಹಾದಿಯಲ್ಲಿ ಹೇಗೆ ನಡೆದು ಬಂತು ನಮ್ಮ ಶ್ರೀ ಬಸವ ಟಿವಿ ಅನ್ನೋದ್ರ ಬಗ್ಗೆ ಅವರಿಂದ ಹಲವಾರು ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸಬೇಕು ಅನ್ನೋ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಶರಣ ಇ ಕೃಷ್ಣಪ್ಪನವರನ್ನು ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಶರಣು, ಶರಣಾರ್ಥ. ಸರ್, ನೋಡಿ, ನಾವು ಕಳೆದ ಸಂಚಿಕೆಯಲ್ಲಿ ನೀವು ಬಸವ ಟಿವಿಯನ್ನು ಪ್ರಾರಂಭ ಮಾಡಿದ್ದರ ಅಗತ್ಯ, ಇಲ್ಲಿ ಸಿದ್ಧತೆಗಳು ಏನೇನಾಯಿತು, ಕಟ್ಟಡಕ್ಕೆ ಎಷ್ಟು ಕಷ್ಟಪಟ್ರಿ, ಹಣಕಾಸು ಹೊಂದಿಸಬೇಕಾದ್ರೆ ಏನೆಲ್ಲ ನಿಮ್ಮ ಸಮಸ್ತ ಆಸ್ತಿಯನ್ನು ಮಾರಾಟ ಮಾಡಿ ಹಣ ತೊಡಗಿಸಿದ್ರಿ, ಹೇಗೆ ಚಿತ್ರೀಕರಣ ಮಾಡಿದ್ರಿ, ಎಷ್ಟು ಕಷ್ಟಪಟ್ಟು ಮಳೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಊರುಗಳಿಗೆ ಹೋಗಿ ಅಲ್ಲೆಲ್ಲವೂ ಕಷ್ಟಪಟ್ಟುಕೊಂಡು ನಿಮ್ಗೆ ಹಲವಾರು ರೀತಿಯ ತಾವೇ ಸ್ವತಃ ಸಾಹಿತ್ಯವನ್ನು ಬರೆದು ಹಾಡುಗಳನ್ನು ತಾವೇ ಅದನ್ನು ಸಾಹಿತ್ಯವನ್ನು ಕೊಟ್ಟು ಒಳ್ಳೆಯ ಒಂದು ಸಂಗೀತ ನಿರ್ದೇಶಕರಿಂದ ಹಾಡುಗಾರರಿಂದ ಹಾಡಿಸೋದ್ರ ಜೊತೆಗೆ ಜನಪ್ರಿಯ ನಟನಟಿಯರಿಂದ ಅದನ್ನು ಅಭಿನಯ ಮಾಡಿಸಿ ಹಾಡುಗಳನ್ನು ಇವತ್ತು ತಾವು ಬಸವ ಟಿವಿಯಲ್ಲಿ ಪ್ರಸಾರ ಮಾಡ್ತಿದ್ದೀವಿ. ಹಾಗೆಯೇ ನಾಡಿನಾದ್ಯಂತ ತಾವೇ ಒಂದು ಸಂಚಾರಿ, ಒಂದು ಜಂಗಮ ಅಂತ ಏನು ಕರಿತೇವಲ್ಲ, ಹಾಗೆ ಹೋಗಿ ಕಾರ್ಯಕ್ರಮಗಳನ್ನು ಅಲ್ಲಿಯ ಚಿತ್ರೀಕರಣ ಮಾಡ್ಕೊಂಡು ಬಂದು ಈಗ ಪ್ರಸಾರ ಮಾಡ್ತಾ ಇದ್ದೀರಿ. ನಮ್ಮ ಬಸವ ಟಿವಿ 24x7 ದಿನದ 24 ಗಂಟೆ 7 ದಿನ ಕೂಡ ನಿರಂತರವಾಗಿ ಸತತವಾಗಿ ಈಗ ವಿಶ್ವದಾದ್ಯಂತ ಒಂದು ಪ್ರಸಾರ ಆಗ್ತಾ ಇದೆ. ಇದು ಬಹಳ ಹೆಮ್ಮೆ ತರತಕ್ಕಂಥ ವಿಚಾರ ಸರ್. ನೋಡಿ, ಇವತ್ತು ಬಸವ ಟಿವಿಯನ್ನು ಪ್ರತಿ ತಿಂಗಳು ತಾವು ನಡೆಸ್ಕೊಂಡು ಹೋಗಬೇಕಂದ್ರೆ ಕನಿಷ್ಠ 40-50 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇರುತ್ತೆ. ಯಾಕೆಂದರೆ ನೀವು ಏಕಾಂಗಿ ವೀರನಂತೆ ಹೋರಾಟ ಮಾಡ್ತಾ ಇದ್ದೀರಿ, ಬಹಳ ಪರಿಶ್ರಮ ಪಡ್ತಾ ಇದ್ದೀರಿ. ಯಾಕೆಂದರೆ ಬಸವಣ್ಣ ನಿಮಗೆ ಸರ್ವಸ್ವ, ಬಸವಣ್ಣ ತಾಯಿ ಬಸವಣ್ಣ ತಂದೆ ಅಂತ ತಿಳ್ಕೊಂಡ್ಬಿಟ್ಟು ನೀವು ಸಮಸ್ತವನ್ನು ಬಸವಣ್ಣನಿಗೆ ಅರ್ಪಿಸಿ ತಾವು ಒಂದು ಪೂಜೆಯಂತೆ ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಸವ ಭಕ್ತಿ ನಿಮ್ಮಲ್ಲಿ ಅಗಾಧವಾಗಿ ನೆಲೆಸಿದೆ. ಆ ಕಾರಣಕ್ಕೋಸ್ಕರ ನಾನು ಒಂದು ವಿಚಾರ ಮಾಡ್ತಾ ಇದ್ದೇನೆ, ಈ ಬಸವ ಟಿವಿಯನ್ನು 40-50 ಲಕ್ಷ ಇವತ್ತೇನು ಕೋಟ್ಯಾಂತರ ರೂಪಾಯಿ ಇದಕ್ಕೆ ತೊಡಗಿಸಿದ್ದೀವಿ, 50 ಕೋಟಿಗೂ ಹೆಚ್ಚು ಈ ಬಸವ ಟಿವಿಗೆ ಈಗಾಗಲೇ ತಾವು ತೊಡಗಿಸಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ 40-50 ಲಕ್ಷ ರೂಪಾಯಿಯನ್ನು ಪ್ರತಿ ತಿಂಗಳು ಬೇಕಲ್ಲ, ಇದನ್ನು ತಾವು ಎಲ್ಲಿಂದ ತರ್ತೀರಿ, ಎಷ್ಟು ಕಷ್ಟಪಡ್ತಾ ಇದ್ದೀರಿ? ಇಂಥ ಸಂದರ್ಭದಲ್ಲಿ ಒಂದು ವೀಕ್ಷಕರು, ಬಸವ ಟಿವಿಯನ್ನು ನೋಡ್ತಿರ್ತಕ್ಕಂಥ ಜನ ಅಥವಾ ಬಸವ ಭಕ್ತರು, ವಿಶ್ವದಾದ್ಯಂತ ಇರತಕ್ಕಂಥ ಬಸವ ಪ್ರೇಮಿಗಳು ಏನು ಮಾಡ್ಬೋದು ಸರ್? ಅವರ ನೈತಿಕ ಹೊಣೆ ಏನು, ಜವಾಬ್ದಾರಿ ಏನು? ಓಂ ನಮ ಶಿವಾಯ, ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನ ಅನುಪಮ ಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪದನ ಸಂಗ ನಮಸ್ಕಾರ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣ ಶರಣಾರ್ಥಿ. ಈವರೆಗೆ 50 ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ವ್ಯಯ ಆಗಿದೆ, ತೊಡಗಿಸಿದ್ದೀವಿ. ಇದು ನಮಗೆ ಒಂದು ಅತಿದೊಡ್ಡ ಕೆಲಸ, ಇದು ನಮ್ಮ ನಿರೀಕ್ಷೆಗೆ ಮೀರಿದಂತಹ ಕೆಲಸ, ನಾವು ಒತ್ತುಕೊಳ್ಳಲು ಸಾಧ್ಯವಾಗದಂತಹ ದೊಡ್ಡ ಹೊರೆ ಇದು. ನಮಗೆ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಈ ರಾಜ್ಯದಲ್ಲಿ
ಒಂದು ದೊಡ್ಡ ಸಮುದಾಯವೇ ಇದೆ, ಸಮಾಜವೇ ಇದೆ, ಬಸವ ಭಕ್ತರಿದ್ದಾರೆ, ಬಸವ ಭಕ್ತರಿದ್ದಾರೆ, ಸಾಧಕರಿದ್ದಾರೆ, ಎಲ್ಲರೂ ಬಂದು ಈ ಬಸವ ಟಿವಿಯ ಆಗುಹೋಗುಗಳಿಗೆ ಭಾಗಿ ಹಾಕ್ತಾರೆ, ಕಷ್ಟ ನಷ್ಟಗಳಿಗೆ ಭಾಗಿ ಹಾಕ್ತಾರೆ ಅನ್ನುವಂತಹ ಒಂದು ಬಹಳ ದೊಡ್ಡ ಆಕಾಂಕ್ಷೆಯನ್ನು ನಾನು ಹೊಂದಿದ್ದೇನೆ ಇವತ್ತೂ ಕೂಡ ಇಟ್ಕೊಂಡೇ ಇದ್ದೇನೆ ಆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಇದು ನನ್ನ ಸ್ವಂತ ಮನೆ ಕೆಲಸ ನಾನು ಮಾಡಿಲ್ಲ ಇದು ನನ್ನ ಮನೆ ಕೆಲಸ ಅಲ್ಲ ಇದು ಹೌದು ನನಗೆ ತಿನ್ನಲಿಕ್ಕೆ ಊಟಕ್ಕೆ ಏನು ದೇವರು ಕಡಿಮೆ ಮಾಡಿರಲಿಲ್ಲ ನನಗೆಲ್ಲ ಅನುಕೂಲತೆಗಳನ್ನು ದೇವರು ಮಾಡಿಕೊಟ್ಟಿದ್ದಾನೆ ಆದರೆ ಈ ಒಂದು ಏನು ಬಸವ ವಾಹಿನಿ ಅಂತಕಂತದ್ದು ಇದೆಯಲ್ಲ ಇದು ಸಮಸ್ತ ಕನ್ನಡಿಗರ ಆಸ್ತಿಯಾಗಿ ಹೌದು ಸರ್ ಬಸವ ಭಕ್ತರ ಬಸವಾಭಿಮಾನಿಗಳ ಶರಣ ಧರ್ಮೀಯರ ಒಂದು ಆಸ್ತಿಯಾಗಿ ಇದು ಉಳಿಬೇಕು ಅನ್ನುವಂತ ಒಂದೇ ಒಂದು ಸದುದ್ದೇಶದಿಂದ ಇದನ್ನ ನಾವು ಮಾಡಿದ್ದೀವಿ ಇದು ಸಾರ್ವಜನಿಕ ಟ್ರಸ್ಟ್ ಅಡಿನಲ್ಲಿ ಮಾಡಿದ್ದೀವಿ ಇದರಲ್ಲಿ ಯಾರು ಮಾಲೀಕರಿಲ್ಲ ಬಸವ ಭಕ್ತರೇ ಮಾಲೀಕರು ಇದಕ್ಕೆ ಪ್ರತಿಯೊಬ್ಬ ವೀಕ್ಷಕನೂ ಇಲ್ಲಿ ಮಾಲೀಕ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮೆಂಬರ್ ಆಗಿ ಇದನ್ನ ನಡೆಸಿಕೊಂಡು ಹೋಗಬಹುದು ಹೌದು ಇದು ಪಬ್ಲಿಕ್ ಟ್ರಸ್ಟ್ ಸೋ ನಾವೀಗ ಹೆಚ್ಚು ಕಡಿಮೆ ನಮಗೆ ಒಂದು ತಿಂಗಳಿಗೆ 35 ರಿಂದ 40 ಲಕ್ಷ ರೂಪಾಯಿ ಬೇಕು ಟಿವಿ ನಡೆಸಲಿಕ್ಕೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅದಕ್ಕಿನ್ನ ಹಣ ಬೇಕು ನಿಮಗೆ ಹಣ ಬೇಕು ಶರಣರ ಕಥೆಗಳನ್ನು ಧಾರಾವಾಹಿಗಳ ಮುಖಾಂತರ ಕೊಡಬೇಕು ಅವರ ಜೀವನ ಚರಿತ್ರೆಯನ್ನು ಶರಣರ ಜೀವನ ಚರಿತ್ರೆಯನ್ನು ಶರಣ ಕ್ಷೇತ್ರಗಳಿದೆಯಲ್ಲ ಆ ಶರಣರ ಕ್ಷೇತ್ರಗಳ ಒಂದು ಡಾಕ್ಯುಮೆಂಟರೀಸ್ ಮಾಡಬೇಕು ಯಾಕೆಂದ್ರೆ ಇವತ್ತಿನ ಜಗತ್ತಿ ಜನಕ್ಕೆ ತೋರಿಸಬೇಕಲ್ಲ ನಾವು ಚಿತ್ರೀಕರಣ ಮಾಡಿ ಡಾಕ್ಯುಮೆಂಟರಿಗಳನ್ನು ಮಾಡಿ ಇವತ್ತಿನ ಜನಕ್ಕೆ ತೋರಿಸ್ಬೇಕು ಈಗ ಬಾಳಿದ್ರು ಈಗ ಬದುಕಿದ್ರು ಅವರು ಇಲ್ಲಿ ಹುಟ್ಟಿದ್ರು ಇಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅವರ ಸ್ಮಾರಕಗಳೇನು ಅವರ ತತ್ವಗಳೇನು ಅವರ ಸಿದ್ಧಾಂತಗಳೇನು ಅವರ ವಚನಗಳನ್ನು ಎಲ್ಲವನ್ನು ತೋರಿಸಬೇಕಾಗಿದೆ ಆದರೆ ನಮ್ಮಲ್ಲಿ ಬಂಡವಾಳ ಇಲ್ಲ ಬಂಡವಾಳ ಎಲ್ಲ ಖಾಲಿಯಾಗಿ ಕೂತ್ಕೊಂಡಿದೆ ಎರಡು ವರ್ಷ ಸತತವಾಗಿ ಬಸವ ಟಿವಿಯನ್ನು ನಡೆಸಿದ್ದೇವೆ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು 70-80 ಲಕ್ಷ ಜನ ಒಂದು ಕೋಟಿ ಜನನೇ ನಾ ಈ ಬಸವ ಟಿವಿಯನ್ನು ನೋಡ್ತಾ ಇದ್ದಾರೆ ಹೌದು ನಾವು ಎಲ್ಲ ಕೇಬಲ್ ನೆಟ್ವರ್ಕ್ ಅಲ್ಲಿ ಇದ್ದೀವಿ ಇತ್ತೀಚೆಗೆ ಡಿಟಿಎಚ್ ಕೂಡ ತಗೊಂಡಿದ್ದೀವಿ ವಿಡಿಯೋಕಾನ್ ಇದೆ ಡಿಟಿಎಚ್ ಇದೆ ಏರ್ಟೆಲ್ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಟಾಟಾ ಸ್ಕೈ ಕೂಡ ತಗೊಳ್ಳುವಂತ ಪ್ರಯತ್ನದಲ್ಲಿ ಇದ್ದೀವಿ ನಾವು ಯಾವತ್ತೋ ನಾವು ಇನ್ನ ಈ ಡಿಟಿಎಚ್ ಹೋಗ್ಬಿಡ್ಬೇಕಾಯ್ತು ಸಮುದಾಯ ಬಂದು ಏನಾದ್ರು ಕೈ ಹಿಡಿದಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ ನೋಡಿದರೂ ನೋಡದಂತೆ ತಿಳಿದಿದ್ದರೂ ತಿಳಿದದಂತೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಆದರೆ ಸಹಕಾರ ಅಷ್ಟೊಂದು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಇಲ್ಲ ಬೆಂಬಲ ಅಷ್ಟು ಸಿಗ್ತಾ ಬೆಂಬಲ ಇಲ್ಲ ಸಿಗ್ತಾ ಇಲ್ಲ ಇದು ಒಂದು ಕನ್ನಡಿಗರ ಆಸ್ತಿ ಬಸವ ಧರ್ಮೀಯರ ಆಸ್ತಿ ಅನ್ನುವಂಥದ್ದು ಅವರು ಮನಸ್ಸಿಗೆ ತಗೊಳ್ಳಿಲ್ಲ ಅಂತಾರೆ ತುಂಬ ಬೇಸರ ಆಗುತ್ತೆ ಮತ್ತು ಕಷ್ಟ ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ ಈಗ ತಾವು ಏನು ಪ್ರಶ್ನೆ ಕೇಳಿದ್ರಿ ನಮ್ಮ ನೈತಿಕತೆ ನೈತಿಕ ಹೊಣೆ ಏನು ಹಾಂ ವೀಕ್ಷಕರ ಕನ್ನಡಿಗರ ಹೊಣೆ ಹೌದು ಕನ್ನಡಿಗರ ಬಸವ ಭಕ್ತರ ಶರಣ ಧರ್ಮೀಯರ ಹೊಣೆ ಏನಪ್ಪ ಅಂತಂದರೆ ಯಾರದೋ ಮುಖಾಂತರ ಬಸವಾದಿ ಶರಣರು ಶರಣ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಈ ಬಸವ ಟಿ ವಿ ಅಂತಕ್ಕಂಥದ್ದು ಉಟ್ಕೊಂಡಿದೆ ನೆಪ ಮಾತ್ರಕ್ಕೆ ಯಾರೋ ಒಂದು ಕಡೆಯಿಂದ ದೈವ ನಿಮಿತ್ತವಾಗಿ ಉಟ್ಕೊಂಡಿದೆ ಇದನ್ನು ಪ್ರತಿಯೊಬ್ಬರೂ ಕೈಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಇದನ್ನು ಬಹಳ ಉತ್ತಮವಾದಂಥ ಲೆವೆಲ್ಗೆ ಇದನ್ನು ಬೆಳೆಸಬೇಕು ಇದು ಒಂದು ಭಕ್ತಿ ಚಾನಲಲ್ಲೇ ನಂಬರ್ ಒನ್ ಚಾನಲ್ ಆಗಿ ಉಳಿಬೇಕು ಅನ್ನುವಂತಹ ಒಂದು ಚಾಲೆಂಜನ್ನು ನಮ್ಮ ಬಸವ ಟಿ ವಿ ವೀಕ್ಷಕರು ತಗೋಬೇಕು ನಮ್ಮ ಈ ಬಸವ ಸಮುದಾಯದ ಮುಖಂಡರುಗಳು ತಗೊಳ್ಬೇಕು ಇನ್ನು ರಾಜಕಾರಣಿಗಳನ್ನ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ ಅವರು ತಗೊಂಡ್ರೆ ರಾಜಕಾರಣಿಯಾಗಿ ತಗೋಬಾರ್ದು ಬಸವ ಭಕ್ತರಾಗಿ ಬರಲಿ ಇಲ್ಲಿ ನಾವು ರಾಜಕಾರಣಕ್ಕೆ ಇಲ್ಲಿ ನಾವು ಅವಕಾಶ ಕೊಡೋದೇ ಇಲ್ಲ ಅವ್ರು ಯಾರಾದರೂ ಬಸವಣ್ಣನವರ ಹೆಸರು ಹೇಳಿದ್ರೆ ಬಸವಣ್ಣನವರ ಕಾರ್ಯಕ್ರಮಗಳಿಗೆ ಬಂದರೆ ಬಸವಾದಿ ಶರಣರನ್ನ ಅವರು ಒಪ್ಪುವಂತಾದರೆ ಅವರ ಹಮ್ಮುಬಿಮ್ಮುಗಳನ್ನು ಬಿಟ್ಟು ಅವರ ಪದವಿಗಳನ್ನು ಬಿಟ್ಟು ಅವರ ಪಕ್ಷಗಳನ್ನು ಬಿಟ್ಟು ಒಬ್ಬ ಭಕ್ತರಾಗಿ ಬರಲಿ
ಒಬ್ಬ ಪರಮ ಶರಣ ಭಕ್ತರಾಗಿ ಬಸವಣ್ಣನವರ ಭಕ್ತರಾಗಿ ಬರಲಿ ಅದನ್ನ ಬಿಟ್ಟು ನಾವು ರಾಜಕಾರಣಿಗಳನ್ನ ಅಂತ ನಾವು ವಿಶೇಷವಾಗಿ ನಾವು ಇಲ್ಲಿ ಹೇಳಿದ್ರೆ ಈವರೆಗೆ ನಾವು ಒಂದು ತಪ್ಪು ಮಾಡ್ಕೊಂಡಿದ್ದೀವಿ ಏನು ಅಂತಂದ್ರೆ ಧರ್ಮದಲ್ಲಿ ರಾಜಕೀಯ ಇರಬಾರದು ರಾಜಕೀಯದಲ್ಲಿ ಬೇಕಾದ್ರೆ ಧರ್ಮ ಇರಲಿ ರಾಜಕೀಯದಲ್ಲಿ ಧರ್ಮ ಇರಲಿ ಆದರೆ ಧರ್ಮದಲ್ಲಿ ರಾಜಕೀಯ ಬೇಡ ನಾವು ಬಸವಣ್ಣನವರನ್ನ ಒಗಳದಕ್ಕಿಂತ ಹೆಚ್ಚು ರಾಜಕಾರಣಿಗಳನ್ನೇ ಒಗಳಿದ್ದೀವಿ ವೇದಿಕೆಗಳಲ್ಲಿ ಬಸವಣ್ಣನವರ ವೇದಿಕೆಯಲ್ಲಿ ಬಸವಣ್ಣನವರನ್ನ ಶರಣರಿಗೆ ಅಂತ ಹೆಚ್ಚು ನಾವು ರಾಜಕಾರಣಿಗಳನ್ನೇ ವೈಭವೀಕರಣಗೊಳಿಸಿದ್ದೀವಿ ನಾವು ಎಲ್ಲೋ ಒಂದು ಕಡೆ ಇತಿಹಾಸದಲ್ಲಾಗಿರತಕ್ಕಂತ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮತ್ತೊಮ್ಮೆ ಎದ್ದು ನಿಂತು ಈ ಧರ್ಮವನ್ನ ಕಟ್ಟುವಲ್ಲಿ ಹೊಸ ಪ್ಲಾನ್ ಹಾಕೊಂಡಿಲ್ಲ ಅಂತಂದ್ರೆ ಹಳೆ ಮನೆ ರಿಪೇರಿ ಮಾಡಿದಂಗೆ ಆಗುತ್ತೆ ಈಗ ನಾವು ಹಳೆ ಮನೆ ರಿಪೇರಿ ಮಾಡೋ ಗೋಜಿಗೆ ಹೋಗೋದಿಲ್ಲ ಹೊಸ ಕಟ್ಟಡ ಕಟ್ಟೋಣ ಹೊಸ ಆಲೋಚನೆಗಳು ಹೊಸ ಸಂಕಲ್ಪಗಳು ಹೊಸ ನಿರ್ಧಾರಗಳು ಹೊಸ ಯೋಜನೆಗಳು ಹೊಸ ಚಿಂತನೆಗಳು ನಿಜ ನಮ್ಮ ಶರಣರು 21ನೇ ಶತಮಾನಕ್ಕೆ ಅವರು ರಿನ್ಯೂವಲ್ ಆಗಿ ಬರಬೇಕು ಹೌದು ರಿನ್ಯೂವಲ್ ಆಗಿ ಬರಬೇಕು ಹೇಗೆ ಅಂತಂದ್ರೆ ಹೊಸ ವೈಜ್ಞಾನಿಕತೆಯಿಂದ ಬರಬೇಕು ವಿಜ್ಞಾನದ ತಳಹದಿ ಮೇಲೆ ಬರಬೇಕು ಎಲ್ಲಾ ಕಡೆ ಬಸವ ಪ್ರಜ್ಞೆ ಮೂಡಬೇಕು ಆ ಶರಣರ ತತ್ವ ವಿಚಾರಗಳು ಮನೆ ಮಾತಾಗಬೇಕು ವೈಚಾರಿಕತೆ ಬೆಳಿಬೇಕು ಈ ವಿಷಯದಲ್ಲಿ ನಮ್ಮ ಬಸವ ಭಕ್ತರ ನಮ್ಮ ವೀಕ್ಷಕರ ಅತ್ಯಂತ ದೊಡ್ಡ ಜವಾಬ್ದಾರಿ ಏನಪ್ಪ ಅಂತಂದ್ರೆ ನಾನು ಮೊದಲನೇ ಜವಾಬ್ದಾರಿ ಹೇಳುವಂತದ್ದು ನೀವು ಸಹಕಾರ ಕೊಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಮೊದಲು ನಿಮ್ಮಲ್ಲಿ ಈ ಬಸವ ಟಿವಿ ನನ್ನ ಟಿವಿ ಈ ಬಸವ ಟಿವಿ ನನ್ನ ಮನೆಯ ಟಿವಿ ನನ್ನ ಸಂಬಂಧಿಕರ ಟಿವಿ ಇದು ನನ್ನ ಸ್ವಂತ ಟಿವಿ ಅಭಿಮಾನ ಅಭಿಮಾನ ಬಂದ್ರೆ ಸಾಕು ನಿಜ ಆ ಅಭಿಮಾನ ಮೊದಲು ನಮ್ಮ ವೀಕ್ಷಕರು ತುಂಬಕೋಬೇಕು ನಂತರ ಅವರು ಸಹಕಾರ ಕೊಡೋದೋ ಬಿಡೋದೋ ಅದು ಅವರಿಗೆ ಬಿಟ್ಟು ವಿಚಾರ ಯಾಕೆಂದ್ರೆ ಬಸವಣ್ಣನವರು ಎಲ್ಲರತ್ರನೂ ಕೂಡ ಧರ್ಮಕಾರ್ಯಕ್ಕೆ ತಗೊಳ್ಳೋದಿಲ್ಲ ಧರ್ಮಕಾರ್ಯಕ್ಕೆ ತಗೊಳ್ಳೋದಿಲ್ಲ ಅವರು ಅವರು ಒಂದು ವಚನದಲ್ಲಿ ಹೇಳ್ತಾರಲ್ಲ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಬಾರದಯ್ಯ ಅಂತ ಹೇಳಿಬಿಟ್ಟು ಹಿಂಗೆ ಎಲ್ಲರ ಹಣವನ್ನ ಧರ್ಮಕಾರ್ಯಕ್ಕೆ ಉಪಯೋಗಿಸೋದಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಕಡಬಡ್ಡಿಯ ಕೊಡಲಾಗದು ಅಂತ ಬಡ್ಡಿ ಹಣವನ್ನ ಧರ್ಮಕಾರ್ಯಕ್ಕೆ ತಗೋಬೇಡಿ ಅಂತ ಹೇಳ್ತಾರೆ ಧರ್ಮಕಾರ್ಯಕ್ಕೆ ಈ ಬಡ್ಡಿ ಹಣವನ್ನ ತಗೋಬೇಡ್ರಿ ಅಂತ ಹೇಳ್ತಾರೆ ಈ ಭ್ರಷ್ಟಾಚಾರ ಮಾಡಿದ್ದು ಹೌದು ಲಂಚ ಪಡೆದಿದ್ದು ಈ ದುಡ್ಡನ್ನ ನಾವು ತಗೊಳ್ಳಂಗಿಲ್ಲ ಇನ್ನೊಂದು ಕಡೆ ಕೆಲವರು ನಮ್ಮ ಹಿತೈಷಿಗಳು ಒಂದು ಇದಕ್ಕೆ ಸಲಹೆ ಕೊಡ್ತಾರೆ ನೀವು ಉಳ್ಳಂತವರ ಮನೆಗಳಿಗೆ ಹೋಗಿ ಅವರ ಅಮೌಂಟ್ ಅನ್ನು ಬಡ್ಡಿ ಬರೋ ರೀತಿಯಲ್ಲಿ ನೀವು ಒಂದು ಎಫ್ ಡಿ ಮಾಡಿಸ್ಬಿಡಿ ಅವ್ರ ಮಕ್ಕಳ ಹೆಸರಲ್ಲಿ ಯಾರ ಹೆಸರಲ್ಲ ಇರಲಿ ಆ ಬಡ್ಡಿ ನೀವು ದುಡ್ಡು ತಗೊಳ್ಳಿ ಅಂತ ಹೇಳಿ ನಾನು ಹೇಳಿದ್ರೆ ಆ ಥರ ದುಡ್ಡು ನಾವು ತಗೊಳ್ಳಲ್ಲ ಅಂತಹ ಬಡ್ಡಿ ದುಡ್ಡನ್ನು ಈ ಧರ್ಮ ಕಾರ್ಯಕ್ಕೆ ನಾವು ಬಳಸೋದಿಲ್ಲ ಅವರಿಗೆ ಮನಸ್ಸಿನಲ್ಲಿ ಭಕ್ತಿ ಇದ್ರೆ ಬಸವಣ್ಣನವರ ಮೇಲೆ ಇದು ಒಂದು ಒಳ್ಳೆಯ ಭಾವನೆ ಇದ್ರೆ ನಮಗೆ ಕೊಟ್ಟಷ್ಟೇ ಕೊಡಲಿ ಆದರೆ ಬಡ್ಡಿ ದುಡ್ಡೆಲ್ಲ ನಾವು ಬಳಸೋದಿಲ್ಲ ಅನ್ನುವಂಥ ಮಾತನ್ನು ಸಹ ಹೇಳ್ತೇವೆ ಅಂದರೆ ಸತ್ಯ ಶುದ್ಧ ಕಾಯಕದಿಂದ ಗಳಿಸಿದಂತಹ ಒಬ್ಬ ವ್ಯಕ್ತಿ 100 ರೂಪಾಯಿ ಕೊಟ್ಟರೆ ಅದು 1000 ರೂಪಾಯಿ ಸಮಾನ 1000 ರೂಪಾಯಿ ಕೊಟ್ಟರೆ 1 ಲಕ್ಷಕ್ಕೆ ಸಮಾನ ಈ ರೀತಿ ಇದ್ದೇವೆ ಈ ಬಸವ ಟಿವಿ ಅವರ ಸ್ವಂತ ಟಿವಿ ನೋಡುಗರ ಸ್ವಂತ ಟಿವಿ ಅಂತ ತಿಳ್ಕೊಂಡು ಇದಕ್ಕೆ ಸಹಾಯಕ್ಕೆ ನಿಲ್ಲಬೇಕು ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಯಾವುದೋ ಒಂದು ಮನೆತನ ಅಂತ ಇಟ್ಕೊಳ್ಳಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿದೆ ಅವರ ಎಲ್ಲ ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡು ಇದೊಂದು ಬೆಳಕಿಗೆ ತಂದಿದೆ ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ಕುಟುಂಬ ಒಂದು ಕುಟುಂಬದಿಂದ ಬಸವ ಟಿವಿ 2 ವರ್ಷ ಸ್ಕ್ರೀನ್ ಮೇಲೆ ಓಡಿದೆ ಅಂದಾಗ ಈ ರಾಜ್ಯದಲ್ಲಿ ಎಷ್ಟು ಮನೆತನಗಳಿದ್ದಾವೆ ಎಷ್ಟು ಕುಟುಂಬಗಳಿದ್ದಾವೆ ಅಷ್ಟು ಕುಟುಂಬಗಳು ಒಂದು ತಿಂಗಳಿಗೆ 100 ರೂಪಾಯಿ ಕೊಟ್ಟರೆ ಸಾಕು 1 ಲಕ್ಷ ಕುಟುಂಬಗಳು ಒಂದು ತಿಂಗಳಿಗೆ 100 ರೂಪಾಯಿ ಬಸವ ಟಿವಿ ಕೊಟ್ಟರೆ ಕೂಡ ಬಸವ ಟಿವಿಯನ್ನು ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಮಾಡಿ ಒಳ್ಳೊಳ್ಳೆ ಶರಣರ ಸೀರಿಯಲ್ಗಳು ಜೊತೆ ಜೊತೆಗೆ ಅನೇಕ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ಈ ಯುವಜನತೆಯನ್ನು ಹಿಡಿದಿಕ್ಕುವಂಥ ಕೆಲಸವನ್ನು ನಾವು ಮಾಡಬಹುದು ಒಳ್ಳೆ ಸಂದೇಶಗಳನ್ನು ಕೊಟ್ಟು ಎಲ್ಲರಲ್ಲೂ ಕೂಡ ಆಧ್ಯಾತ್ಮಿಕ ಚಿಂತನೆಗಳನ್ನು ಮೂಡುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಬಹುದು ಅವರು ನಮ್ಮ ಬಸವ ಟಿವಿಯ
ವೀಕ್ಷಕರಿಗೆ ಹೆಚ್ಚಿನ ಹೊಣೆಗಾರಿಕೆ ಏನಪ್ಪ ಅಂತಂದ್ರೆ ಅವರು ಮೊದಲು ಇದು ನನ್ನ ಟಿವಿ ಅಂತ ತಿಳ್ಕೊಳ್ಳಿ. ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಬಸವ ಟಿವಿ ಇದು ಯಾರೋ ಮಾಡಿರೋ ಟಿವಿ ಅಲ್ಲ, ಇದು ನನ್ನ ಟಿವಿ. ಇಷ್ಟು ನಾನು ಅವರನ್ನ ಕೇಳ. ಅದೇ ಸರ್, ಕುವೆಂಪು ಅದೇ ಹೇಳ್ತಾರೆ ನೋಡಿ, ನನ್ನದಿ ದೇಶ ನನ್ನದಿ ಭಾಷೆ ಎನ್ನದ ಮಾನವ ನೆದೆ ಸುಡುಗಾಡು. ಇದು ನನ್ನ ದೇಶ ನನ್ನ ಭಾಷೆ, ಇದು ನನ್ನ ಟಿವಿ, ಇದು ನನ್ನ ಬಸವ ಟಿವಿ. ನಾವು ಅಭಿಮಾನ ಬೆಳೆಸ್ಕೋಬೇಕು ಅನ್ನೋ ಮಾತನ್ನು ಹೇಳ್ತೀವಿ. ಆಮೇಲೆ ಸರ್, ಈ ಬಸವ ಟಿವಿಗೆ ನಾವು ಮೆಂಬರ್ಶಿಪ್ ತೆಗೆದುಕೋಬಹುದು ಜನಸಾಮಾನ್ಯರು ಕೂಡ ಅಂಥೇಳಿ ಒಂದು ವಿಚಾರ ಇದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾವೀಗ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನ ಅನ್ನುವಂತಹ ಒಂದು ಟ್ರಸ್ಟ್ ಅಡಿನಲ್ಲಿ ನಾವು ಪಬ್ಲಿಕ್ ಟ್ರಸ್ಟಲ್ಲಿ ಇದನ್ನು ಮಾಡಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಅವರು ಒಂದು ದಾಸೋಹ ಮಾಡೋದ್ರ ಮುಖಾಂತರ ಇಲ್ಲಿ ಮೆಂಬರ್ಶಿಪ್ ಆಗಬಹುದು. ಮೆಂಬರ್ಶಿಪ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅವರ ಮನಸ್ಸಿನಲ್ಲಿ ನಾನು ಒಂದು ಬಸವ ಟಿವಿಯ ಮಾಲೀಕ, ನನಗೂ ಹಕ್ಕಿದೆ, ನನಗೂ ಜವಾಬ್ದಾರಿ ಇದೆ, ಹೌದು ನನಗೂ ಒಂದು ಹೊಣೆಗಾರಿಕೆ ಇದೆ, ಬಸವ ಟಿವಿ ಹೀಗೆ ನಡ್ಕೊಂಡು ಹೋಗ್ಬೇಕು, ಹೀಗೆ ನಡೆಸ್ಬೇಕು ಅದನ್ನ ಅನ್ನುವಂತಹ ಜವಾಬ್ದಾರಿ ಅವ್ರಿಗೂ ಬರ್ತದೆ ಅನ್ನೋ ಉದ್ದೇಶದಿಂದ ನಮ್ಮ ಮೆಂಬರ್ಶಿಪ್ ಇಟ್ಟಿದ್ವಿ. ಆದರೆ ಎರಡು ವರ್ಷದಿಂದ ನಾನೇ ಸ್ವತಃ ಬಸವ ಟಿವಿಯಲ್ಲಿ ವಿಭಿನ್ನವಾಗಿ ನಾನು ಮನವಿ ಮಾಡಿಕೊಂಡ್ರು ಕೂಡ ಇಡೀ ರಾಜ್ಯದಲ್ಲಿ ಒಂದು 3000 ಜನ 100 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ ಈ ಥರ ಕೊಟ್ಟಿದ್ದಾರೆ. ಕೆಲವರು ಬೆರಳೆಣಿಕೆಯಷ್ಟು ಜನ 1 ಲಕ್ಷ ರೂಪಾಯಿನೂ ಕೂಡ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಶ್ರೀಮಂತರು ಅತಿ ಶ್ರೀಮಂತರು ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಅಂಥ ಶ್ರೀಮಂತರಿಲ್ಲ, ಒಬ್ಬರೇ ಒಬ್ಬರು ಶ್ರೀಮಂತರಿದ್ದಾರೆ. ಅವರು ದಾವಣಗೆರೆಯ ವಿಭೂತಿ ಬಸವಾನಂದರು ಅಂತ. ಅವರ ಕಾಯಕ ಏನು ಗೊತ್ತರ, ಅವ್ರ ಫ್ಯಾಕ್ಟ್ರಿ ಹಿಟ್ಟಿಲ್ಲ, 108 ಮೆಡಿಕಲ್ ಕಾಲೇಜ್ ನಡೆಸ್ತಾ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇಲ್ಲ, ಅವರು ವಿಭೂತಿ ಕಾಯಕ ಮಾಡ್ತಾರೆ. ತಲೆ ಮೇಲೆ ಹೊತ್ಕೊಂಡು ವಿಭೂತಿನ ಸೇಲ್ ಮಾಡಿ ಜೀವನ ಮಾಡ್ತಾರೆ. ಅವರು ಬಸವ ಟಿವಿಗೆ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. 10 ಲಕ್ಷ ನೋಡಿ, ಶರಣರ ವಚನ ನೆನಪಾಗುತ್ತೆ, ಮನೆ ನೋಡ ಬಡವರು ಘನಮನ ಸಂಪನ್ನ. ನಮ್ಮ ಈ ರಾಜ್ಯದಲ್ಲಿ ಒಬ್ಬ ಅತಿ ದೊಡ್ಡ ಶ್ರೀಮಂತ ಇದ್ದಾನೆ ಅಂತಂದ್ರೆ ಅವರು ವಿಭೂತಿ ಬಸವಾನಂದರು. ಅವರಿಗೆ ಸಂಚಾರಿ ಜಂಗಮ, ಅವರು ಸಂಚಾರಿ ಜಂಗಮ, ತಲೆಯ ಮೇಲೆ ಅಷ್ಟು ತೂಕವಾಗಿರ್ತಕ್ಕಂಥ ವಿಭೂತಿ ಕಟ್ಟುಗಳನ್ನ ಇಟ್ಟುಕೊಂಡು ಎಲ್ಲೆಲ್ಲಿ ಕಾರ್ಯಕ್ರಮಗಳಾಗುತ್ತವೋ ಇಡೀ ರಾಜ್ಯದಲ್ಲಿ ಅಲ್ಲೆಲ್ಲ ಹೋಗಿ ವಿಭೂತಿಯನ್ನ ಕೆಲವರಿಗೆ ಉಚಿತವಾಗೂ ಕೊಡ್ತಾರೆ, ಕೆಲವರಿಗೆ ಹಣ ತಗೊಂಡು ಕೊಡ್ತಾರೆ. ಅಂತ ಕಾಯಕದ ವಿಭೂತಿ ಕಾಯಕ ಯೋಗಿ ಶರಣ ಯೋಗಿ ಶರಣ ಜಂಗಮ ಸಂಚಾರಿ ಜಂಗಮ ಅವ್ರಿಗೆ ಒಂದು ಆಸ್ತಿ ಬಂತು. ಅವ್ರ ಮನೆ ಮಠಗಳು ಬಿಟ್ಟು ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ. ಅವ್ರ ಮನೆ ಮಠವನ್ನು ತೊರೆದು ಹೆಂಗೆ 96,000 ಜನ ಚರಜಂಗಮರು ಇವರೆಲ್ಲ ಇದ್ರಲ್ಲ, ಆ ಥರ ಇವರು ಚರಜಂಗಮ ಚರಮೂರ್ತಿಗಳಾಗಿಬಿಟ್ಟಿದ್ದಾರೆ ಅವರು. ಅವರು ಈಗ ದಾವಣಗೆರೆ ಬಸವ ಬಳಗದಲ್ಲಿ ಅಲ್ಲೊಂದು ಹಾಸ್ಟೆಲ್ ಇದೆ, ಹಾಸ್ಟೆಲಲ್ಲಿ ಅಲ್ಲೇ ಪ್ರಸಾದ ಮಾಡ್ತಾರೆ, ಅಲ್ಲೇ ಮಲ್ಕೊಳ್ತಾರೆ. ಎಲ್ಲೆಲ್ಲಿ ಬಸವಣ್ಣನವರ ಕಾರ್ಯಕ್ರಮಗಳಾಗ್ತವೋ ಅಲ್ಲಿ ಹೋಗಿ ವಿಭೂತಿಯನ್ನು ಮಾರಾಟ ಮಾಡ್ತಾರೆ. ಅವರಿಗೆ ಒಂದು ಆಸ್ತಿ, ಅವರ ತಾಯಿ ಕಡೆಯಿಂದ ಒಂದು ಆಸ್ತಿ ಬಂತು. ಆಸ್ತಿ ಬಂದರೆ ಆಸ್ತಿ ಬಂದು ಕೆಲವೇ ದಿನಗಳಲ್ಲಿ ಅಷ್ಟು ಆಸ್ತಿಯನ್ನು ಸಮಾಜಕ್ಕೆ ಹಂಚಿಬಿಟ್ರು. ಅಲ್ಲಿ ಬಸವ ಬಳಗದವ್ರಿಗೆ ಅದೇನು ಜಾಗ ಬಂತು ಆ ಜಾಗವನ್ನು ಬಳಗದವ್ರಿಗೆ ಕೊಟ್ಬಿಟ್ರು. ಅವ್ರಿಗೆ ಒಂದು ಓಡಾಡಲಿಕ್ಕೆ ಬಸವಣ್ಣನವ್ರು ಕೆಲಸ ಮಾಡಲಿಕ್ಕೆ ಒಂದು ವ್ಯಾನ್ ತೆಗೆದುಕೊಟ್ಬಿಟ್ರು, ಟಿ ಟಿ ಅಂತ ಹೇಳ್ತಾರೆ ಟೆಂಪೋ ಟ್ರಾವೆಲರು, ಅದನ್ನು ತೆಗೆದುಕೊಟ್ಬಿಟ್ರು. ಬಸವ ಟಿವಿಗೆ 5-5 ಲಕ್ಷ ತರ 2 ಸಲ 10 ಲಕ್ಷ ರೂಪಾಯಿನ ಬಸವ ಟಿವಿಗೆ. ಸರ್ವಜ್ಞನ ವಚನ ನೆನಪಾಗತ್ತೆ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ಧರ್ಮ ಆಗದೆ ಬಿಡದು ನೋಡಿ. ಅಲ್ವರ ಅವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದಕ್ಕೆ, ಮುಂದಿನ ಫಲದಲ್ಲಿ ಅರಸಿಕೋ ಅಂತಾರೆ. ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿತನ ಬೇಡ, ಮುಂದಿನ ಫಲದಲ್ಲಿ ಅರಸಿಕೋ. ನಿಜ ಬಂದ ತಕ್ಷಣ ಒಂದು ದಿನನೂ ಕೂಡ ಇಟ್ಕೊಳ್ಳೋದಿಲ್ಲ, ಅಲ್ಲಲ್ಲಲ್ಲಲ್ಲಲ್ಲೇ ಹಂಚಿಬಿಟ್ಟು ಏನೂ ಇಲ್ದಂಗಿದ್ದಾರೆ. ಅವ್ರಿಗೊಂದಿನ ನಾನು ಕೇಳಿದೆ, ಅವ್ರಿಗೆ ನೀವೊಂದು ಸ್ವಲ್ಪ ಏನಾರ ಇಟ್ಕೊಳ್ಬೋದಾಗಿತ್ತಲ್ಲ, ನಿಮ್ಮ ಜೀವನಕ್ಕೆ ನೀವು ತುಂಬ ವಯಸ್ಸಾದಾಗ ಏನು ಮಾಡ್ತೀರಾ ಅಂತ ಅಂತ ಅಂದಾಗ ಅವ್ರು ಒಂದೇ ಮಾತು ಅಂತಂದರು,
ಈ ಅವ್ರ ಮಾತು ಹೇಳಿದ್ದು ಹೆಂಗಿತ್ತು ಅಂತಂದ್ರೆ ಸರ್ವಜ್ಞ ಮೂರ್ತಿ ಒಂದು ಹೇಳ್ತಾರೆ ನೋಡ್ರಿ, ಏನಪ್ಪಾ ನಿನ್ನ ಜೀವನಕ್ಕೆ ಏನು ಮಾಡ್ತೀಯ, ನೀನು ಯಾರು ಅಂತ ಕೇಳಿದಾಗ ಅವರು ಹೇಳ್ತಾರೆ ನಿನ್ನ ಜೀವನಕ್ಕೆ ಏನು ಮಾಡ್ತೀಯ ಅಂತ. ಕರದಿ ಕಪ್ಪರ ಹುಂಟು ಇರಿದಪ್ಪ ನಾಡುಂಟು, ಇರಿದಪ್ಪ ನಾಡುಂಟು ಶಿವನೊಲಮೆ ಎನಗುಂಟು, ತಿರಿದುಣ್ಣುವವರ ಮುಂದೆ ಸಿರಿವಂತಾರೆ ಯಾರು ಸರ್ವಜ್ಞ. ಎಂತ ಅದ್ಭುತ ನೋಡ್ರಿ, ಅಕ್ಕ ಮಹಾದೇವಿ ವಚನ ನೆನಪಾಗುತ್ತೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು, ಶಯ ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಆ ರೀತಿ ಇದೆ. ಹೌದು, ವಿಭೂತಿ ಈ ಶರಣರು ನಮ್ಗೆ ಎಂತ ಡೈಲಾಗ್ ಹೊಡೆದ್ರು ಅಂತಂದ್ರೆ, ನೋಡ್ರಿ ನಮ್ಮ ಹತ್ರ ಪಾಸ್ ಬುಕ್ ಇಲ್ರಿ, ಹಿಂಗೆ ಮಾತಾಡೋದವ್ರು, ನನ್ನ ಹತ್ರ ಪಾಸ್ ಬುಕ್ ಇಲ್ರಿ, ಆದ್ರೆ ಈ ಜಗತ್ತಲ್ಲಿರೋ ಆಸ್ತಿ ಎಲ್ಲ ನಂದೇ, ಈ ದುಡ್ಡೆಲ್ಲ ನಂದೇ, ನನಗೆ ಹೊಲ ಮನೆ ಬ್ಯಾಡ್ರಿ, ಈ ಜಗತ್ತೇ ನನ್ನ ಸ್ವಂತ ರೀ, ಈ ಜಗತ್ತೇ ನನ್ನ ಸ್ವಂತ. ಈ ರೀತಿಯಾದಂತಹ ಶರಣರನ್ನ ನಾವು 21ನೇ ಶತಮಾನದಲ್ಲಿ ನೋಡ್ತೀವಿ ಅಂತಂದ್ರೆ, 12ನೇ ಶತಮಾನದ ಶರಣರು ಎಲ್ಲೋ ಇಲ್ಲ, ನಮ್ಮ ಮಧ್ಯದಲ್ಲೇ ಬದುಕ್ತಾ ಇದ್ದಾರೆ. ನಾವು ಅವನ್ನ ಗುರುತಿಸುವಂತ ಕಣ್ಣಿರ್ಬೇಕು, ನಮಗೆ ಮನಸ್ಸಿರ್ಬೇಕು, ಹೃದಯ ಶ್ರೀಮಂತಿಗೆ ನಮ್ಮಲ್ಲಿ ಇರಬೇಕು. ಅಂತ ಎಷ್ಟೋ ಶರಣರುಗಳನ್ನ ನಾವಿವತ್ತು ನಾವು ನೋಡ್ತಾ ಇದೀವಿ ಆ ರೀತಿಯ ಶರಣರು. ಆದರೆ ನಮ್ಮ ನಮ್ಮ ರಾಜ್ಯದಲ್ಲಿ ಕೆಲವು ಶರಣರು ನಮ್ಮ ಹೆಸರು ಹೇಳಬೇಡಿ ಕೃಷ್ಣಪ್ಪನವರೇ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ನಮಗೆ ಸನ್ಮಾನವನ್ನು ಮಾಡಿ ಗುಪ್ತವಾಗಿ ಹಣವನ್ನು ಕೊಟ್ಟಿದ್ದಾರೆ, 50,000 100,000 ಈ ರೀತಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಎಷ್ಟೋ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಕೃಷಿ ಕಾರ್ಮಿಕ ಮಹಿಳೆಯರು ಸಹ ಫೋನ್ ಮಾಡಿ ಅವರಿಗೆ ಬ್ಯಾಂಕ್ಗೆ ಆಗ ಗೊತ್ತಿದ್ದರೂ ಕೂಡ ನಮ್ಮ ಅಕೌಂಟ್ ನಂಬರ್ ತಕೊಂಡು ಹೋಗಿ ಅವರ ಬ್ಯಾಂಕಿಂದ 1,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ ಆದರೆ ಈ ರಾಜ್ಯದಲ್ಲಿ ಬಸವಣ್ಣನವರ ಫಾಲೋವರ್ಸ್ ಅಂತ ನನಗೆ ಅಂದ್ಕೊಂಡಿರೋದು 1 ಕೋಟಿ ಜನನಾದರೂ ಇಲ್ಲವರ ಜಾಸ್ತಿನೇ ಇದ್ದಾರೆ ಅಲ್ವರ ನನಗೆ ಬೇಕಾಗಿರೋದು 1 ಕೋಟಿ ಜನ ಅಲ್ಲ ನನಗೆ ಬೇಕಾಗಿರತಕ್ಕಂಥ 1 ಲಕ್ಷ ಜನ 100 ರೂಪಾಯಿ ಕೊಡೋರಿದ್ರೆ ಸಾಕು ಒಂದು ತಿಂಗಳಿಗೆ ಬೇಡ ವರ್ಷಕ್ಕೆ 1 ಕುಟುಂಬ 2,000 ರೂಪಾಯಿ 50,000 ಕುಟುಂಬಗಳು ಕೊಟ್ಟರೆ ಸಾಕು ಬಸವ ಟಿವಿಯನ್ನು ನಡೆಸಬಹುದು ಬಸವ ಟಿವಿ ಕೊಡಬಹುದು ಬಸವ ಟಿವಿಯನ್ನು ಇವತ್ತು ನಾವು ನಡೆಸ್ತಾ ಇರತಕ್ಕಂಥದ್ದು ನಮ್ಮ ಉಪಜೀವನಕ್ಕಲ್ಲ ಅಥವಾ ನಾವು ಹಣ ಮಾಡ್ಕೊಬೇಕು ಅಂತ ಅಲ್ಲ ನಮಗೆ ತಿನ್ನಲಿಕ್ಕೆ ಒಂದು ಹಿಡಿ ಅನ್ನಕ್ಕೆ ನಾವು 50 ಕೋಟಿ ಸಾಲ ಸೂಲ ಮಾಡಿ ಎಲ್ಲ ಇಡೋದೆಲ್ಲ ಮಾರ್ಕೊಂಡು ಇಲ್ಲಿ ಮಾರಬೇಕಾಗಿತ್ತಾ ಇಲ್ಲ ಇದು ಸಮಾಜದಲ್ಲಿ ಈ ಧರ್ಮ ಹಿಂದೆ ಬಿದ್ದಿದೆ ಈ ಇವತ್ತಿನ ಕಾಲಮಾನದ ಈ ಯುವ ಪೀಳಿಗೆಗೆ ಈ ಧರ್ಮವನ್ನು ಅವ್ರ ಕೈ ಕೊಡಬೇಕು ರುದ್ರಾಕ್ಷಿ ಉಳಿಬೇಕು ವಿಭೂತಿ ಉಳಿಬೇಕು ಲಿಂಗ ಉಳಿಬೇಕು ಧರ್ಮ ಉಳಿಬೇಕು ವಚನಗಳು ಉಳಿಬೇಕು ಶರಣರ ವಾಣಿಗಳು ಉಳಿಬೇಕಲ್ವಾ ಇದಕ್ಕೆ ಯಾರದಾದರೂ ಒಂದು ತ್ಯಾಗ ಬೇಕೇ ಬೇಕಲ್ವರ ನಾವು ಏನು ತಗೊಂಡೋಗೋದಿದೆ ವೀಕ್ಷಕರೇ ನೋಡಿ ಕೃಷ್ಣಪ್ಪನವರು ನಾವು ಯಾವ ರೀತಿ ತೊಡಕೋಬಹುದು ಜನ ಯಾವ ರೀತಿ ಕೆಲವರು ಪುಣ್ಯಾತ್ಮರು ತೊಡಗಿಸ್ಕೊಂಡಿದ್ದಾರೆ ಬಸವ ಟಿವಿಯ ಒಂದು ಬೆಳವಣಿಗೆಗೋಸ್ಕರ ಇದು ಇನ್ನೂ ಚೆನ್ನಾಗಿ ಆಗಬೇಕು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು ಜನನ ತಲುಪಬೇಕು ಈ ಬಸವ ಟಿವಿ ಶಾಶ್ವತವಾಗಿರಬೇಕಂದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಅತ್ಯಂತ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾ ಸರ್ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ನೋಡಿ ಈಗ ಪ್ರತಿ ತಿಂಗಳು 35-40 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಈ ಬಸವ ವಾಹಿನಿಯನ್ನು ನಡೆಸಲಿಕ್ಕೋಸ್ಕರ ನೀವು ಕಮರ್ಷಿಯಲ್ ಅನ್ನು ಯಾಕೆ ಜಾಸ್ತಿ ಆಡ್ಸ್ ಅಡ್ವರ್ಟೈಸ್ಮೆಂಟ್ಸ್ಗಳು ನಮಗೆ ಜಾಹೀರಾತುಗಳು ಬರೋದಿಲ್ಲ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು ಏನಿದಾವೆ ಅಥವಾ MNC ಕಂಪನಿಗಳು ಅಥವಾ ನ್ಯಾಷನಲ್ ಕಂಪನಿಗಳು ಏನಿದ್ದಾವಲ್ಲ ಆ ಕಂಪನಿಯವರು ಒಂದಷ್ಟು ಜಾಹೀರಾತಿಗೆ ದುಡ್ಡನ್ನು ಎತ್ತಿಡ್ತಾರಲ್ಲ ಆ ದುಡ್ಡನ್ನು ಅವರು ಮೊದಲು ಕೊಡೋದು ಯಾರಿಗೆ ಅಂತಂತಂದ್ರೆ ನ್ಯೂಸ್ ಚಾನಲ್ನವ್ರಿಗೆ ನ್ಯೂಸ್ ಚಾನಲ್ನವ್ರಿಗೆ ಫಸ್ಟ್ ಕೊಡೋದು ಇವಾಗ ನ್ಯೂಸ್ ಚಾನಲ್ಗಳ ಸಂಖ್ಯೆ ಕಡಿಮೆ ಇದ್ರೆ ಇವನ ಒಂದು ರಾಜ್ಯದಲ್ಲಿ ಒಂದು 2-3 ನ್ಯೂಸ್ ಚಾನಲ್ ಇದ್ರೆ ಅವರಿಗೆಲ್ಲ ಸ್ವಲ್ಪ ಕೊಟ್ಟು ಆಮೇಲೆ ಭಕ್ತಿ ಚಾನಲ್ ಅವ್ರಿಗೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋರು ಇಲ್ಲಿ ಏನಾಗಿದೆ ಅಂದ್ರೆ ನ್ಯೂಸ್ ಚಾನಲ್ನೇ ಜಾಸ್ತಿ ಇದಾವೆ ಜೊತೆ ಕಮರ್ಷಿಯಲ್ ಚಾನಲ್ ಈಗ ನ್ಯೂಸ್ ಚಾನಲ್ ಅಲ್ಲದೆ ಇದ್ರೂ ಕೂಡ ಕೆಲವು ಈಗ ಎಂಟರ್ಟೈನ್ಮೆಂಟ್ ಚಾನಲ್ಗಳಿದಾವಲ್ಲ ಆ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಕೂಡ ಈ ನ್ಯೂಸ್ ಚಾನಲ್ ಅಷ್ಟೇ ವಹಿವಾಟಿದಾವೆ ಹೀಗಾಗಿ ಆ ಕಮರ್ಷಿಯಲ್ ಚಾನಲ್ಗಳಿಗೆ ಕೊಟ್ಟು ಕೊಡೋದಕ್ಕೇನೆ ಅವ್ರಿಗೆ ಸಾಕಾಗೋದಿಲ್ಲ ಹಿಂಗಾಗಿ ನಮ್ಮ ಭಕ್ತಿ ಚಾನಲ್ವರೆಗೂ ಆ ಹಣ ಬರೋದೇ ಇಲ್ಲ ಆ ಅಡ್ವರ್ಟೈಸ್ಮೆಂಟ್ ನಮಗೆ ಬರೋದೇ ಇಲ್ಲ ಜೊತೆಗೇನಾಗಿದೆ ನಮಗೆ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ತಮ್ಮ ಪ್ರಾಡಕ್ಟನ್ನು ಮಾರ್ಕೊಳ್ಳಿಕ್ಕೆ ಈ ಬಂಡವಾಳ ಶಾಹಿಗಳಿದಾರಲ್ಲ ಈ ಬಂಡವಾಳ ಶಾಹಿಗಳು
ಈ ಅವರ ಒಂದು ಕಂಪನಿಯನ್ನ ಪ್ರಾಡಕ್ಟ್ ಅನ್ನು ಮಾರ್ಕೊಳ್ಳಲಿಕ್ಕೆ ಹೆಣ್ಣು ಮಕ್ಕಳನ್ನ ಅಸಭ್ಯವಾಗಿ ಉಪಯೋಗಿಸ್ಕೊಂತಾರೆ ಅಶ್ಲೀಲವಾಗಿ ಉಪಯೋಗಿಸ್ಕೊಂತಾರೆ ಹೀಗಾಗಿ ನಮಗೆ ಹಣ ಬರ್ತದೆ ಅನ್ನೋ ಒಂದು ಆಸೆಯಿಂದ ಅಂತ ಹಾಡುಗಳನ್ನು ನಾವೇನಾದರೂ ನಾವು ತಗೊಂಡು ನಮ್ಮ ಬಸವ ಟಿವಿನಲ್ಲಿ ಬಿತ್ತರಿಸಿದ್ರೆ ನಮಗೆ ಒಂದೆಲ್ಲ ಒಂದು ಕಡೆ ನಮ್ಮ ಒಂದು ನೀತಿಗೆ ಚ್ಯುತಿ ಬರ್ತದೆ ನಮ್ಮ ಒಂದು ಹಾಕೊಂಡಿರ್ತಕ್ಕಂಥ ಬೌಂಡ್ರಿಗೆ ನಮಗೆ ಸ್ವಲ್ಪ ಚ್ಯುತಿ ಬರ್ತದೆ ಹೀಗಾಗಿ ನಮಗೆ ಅಸಭ್ಯವಾಗಿ ನಾವು ತೋರಿಸಿ ಜನಗಳಿಗೆ ನಾವು ಹಣ ಗಳಿಸಲಿಕ್ಕೆ ಆಗೋದಿಲ್ಲ ಈಗ ನೋಡಿ ಈಗ ಒಬ್ಬ ಈ ಬೆಳಗ್ಗೆ ಟೈಮ್ ಈ ಶಾಸ್ತ್ರ ಹೇಳೋರು ಜ್ಯೋತಿಷಿ ಹೇಳೋರು ಎಲ್ಲಾ ಟಿವಿನಲ್ಲಿ ಮಾಡ್ತಾ ಇದ್ದಾರೆ ಈ ಕೆಲವು ಚಾನೆಲ್ ಗಳಿಗೆ ಈ ಶಾಸ್ತ್ರ ಹೇಳೋದು ಮತ್ತೆ ಜ್ಯೋತಿಷ್ಯ ಹೇಳೋದ್ರಿಂದಲೇ ಒಂದು 10-12 ಲಕ್ಷ ರೂಪಾಯಿ ಸಿಕ್ಬಿಡುತ್ತದೆ ತಿಂಗಳಿಗೆ ನಮ್ಮತ್ರ ಕೂಡ ಸುಮಾರು ಜನ ಜ್ಯೋತಿಷ್ಯಕಾರರು ಬಂದಿದ್ದಾರೆ ನೋಡಿ ಇಷ್ಟು ಆದಾಯ ನಿಮಗೆ ಬರ್ತದೆ ನಾವು 4 ಜನ ಇದ್ದೀವಿ 3 ಜನ ಇದ್ದೀವಿ ನಮಗೆ ಒಂದು ಸ್ಲಾಟ್ ಕೊಡಿ ನಾವು ಮಾತಾಡ್ಕೊಂಡು ಹೋಗ್ತೀವಿ ಬೆಳಗ್ಗೆ ಟೈಮ್ ಅಲ್ಲಿ ನಮಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಅದು ಹಾಗೆ ನೋಡಿದಾಗ ನಮಗೆ ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿ ನಮಗೆ ಒಂದು 35 ಲಕ್ಷ 40 ಲಕ್ಷ ಏನು ಬೇಕು ಆ 10 ಲಕ್ಷ ರೂಪಾಯಿ ಬರಿ ನಮಗೆ ಜ್ಯೋತಿಷಿಗಳಿಂದಲೇ ಬಂದ್ಬಿಡ್ತಾ ಇತ್ತು ಮತ್ತೆ ಇನ್ನೊಂದಷ್ಟು ಈ ಕೆಟ್ಟ ಡಬಲ್ ಮೀನಿಂಗು ಕಮರ್ಷಿಯಲ್ಸು ಆಮೇಲೆ ಇದ್ಯಾವುದೋ ಒಂದಷ್ಟು ಆ ಸೆಕ್ಷುವಲ್ ಮಾತ್ರೆಗಳು ಏನೇನು ಬರ್ತಾವಲ್ಲ ಕೆಟ್ಟ ಕೆಟ್ಟದವು ಇವೆಲ್ಲರೂ ಕೂಡ ಬರ್ತಾರೆ ನಮ್ಮ ಹತ್ರ ನಾವು ಅದನ್ನ ಯಾವುದನ್ನು ಕೂಡ ನಾವು ಒಪ್ಕೊಳ್ತಾ ಇಲ್ಲ ಅಂತವೆಲ್ಲವನ್ನು ಕೂಡ ನಾವು ಒಪ್ಕೊಂಡಿದ್ದೆ ಆದ್ರೆ ನಮಗೆಲ್ಲ ಒಂದಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ ಆದ್ರೆ ನಾವು ಹೊಟ್ಟೆ ಹಸ್ತಿದೆ ಅಂತ ಹೇಳ್ಬಿಟ್ಟು ಏನಲ್ಲ ನಾವು ತಿನ್ಲಿಕ್ಕೆ ಆಗೋದಿಲ್ಲ ಇದು ಒಂದು ಏನೋ ಆಧ್ಯಾತ್ಮಿಕ ಚಾನೆಲ್ ಅನ್ನ ನಾವು ಒಂದು ಈ ಭಕ್ತಿ ಚಾನೆಲ್ ಹಿಂಗೇ ನಡೆಸಬೇಕು ಅಂತ ಹೇಳ್ಬಿಟ್ಟು ಹೌದು ಹಿಂಗಾಗಿ ಅಶ್ಲೀಲವಾಗಿರ್ತಕ್ಕಂಥ ಜಾಹೀರಾತನ್ನು ತಗೊಳಕ್ ಆಗೋದಿಲ್ಲ ಅವೈಜ್ಞಾನಿಕ ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂಥ ಈ ಶಾಸ್ತ್ರಗಳಿರ್ತಕ್ಕಂತ ಈ ಒಂದು ಕಾರ್ಯಕ್ರಮಗಳು ಕೂಡ ಟಿಆರ್ಪಿ ಇದೆಯಲ್ಲ ಸರ್ ಟಿಆರ್ಪಿ ಮೇಲೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ ಅಂತ ಕೇಳಪಟ್ಟೆ ನಾನು ನಮಗೆ ಟಿಆರ್ಪಿ ಮೇಲೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ ಆದ್ರೆ ಟಿಆರ್ಪಿ ಮಿಷನ್ ನಾವು ಹಡಗೊಳಿಸ್ಕೊಳ್ಳೋದಿಕ್ಕೆ ನಮಗೆ ಹೆಚ್ಚು ಕಡಿಮೆ ಒಂದು 15 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಆ ಮಿಷನ್ ನಾವು ಪರ್ಚೇಸ್ ಮಾಡಬೇಕು ಆ ಮಿಷನ್ ತಂದು ಹಾಕೊಂಡ ಮೇಲೆ ಅವನು ಟಿಆರ್ಪಿ ಅಂತ ಒಂದು ಕಂಪನಿ ಇದೆ ಅದು ಇಂಟರ್ನ್ಯಾಷನಲ್ ಕಂಪನಿ ಅವನು ಒಂದು ಮೆಷಿನ್ ಅನ್ನು ನಮ್ಮ ಈ ನೋಡುಗರ ಚಾನೆಲ್ ಗೆ ಅಡವಳಿಸ್ಬಿಡ್ತಾನೆ ಆನ್ಲೈನ್ ಚಾನೆಲ್ ಗೆ ಅಡವಳಿಸ್ತಾನೆ ನಮ್ಮ ಬಸವ ಟಿವಿಯನ್ನ ಒಂದೊಂದು ನಿಮಿಷಕ್ಕೂನು ಎಷ್ಟು ಜನ ನೋಡ್ತಾ ಇದ್ದಾರೆ ಎಷ್ಟು ಜನ ಎಷ್ಟೆಷ್ಟು ನಿಮಿಷ ನೋಡಿದ್ರು ಅಂತಕಂತ ಅಂಕಿ ಅಂಶವನ್ನ ಆ ಮಿಷಿನ್ ಕೊಟ್ಬಿಡ್ತದೆ ಆದ್ರೆ ನಮಗೆ ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಮಿಷಿನ್ ಖರೀದಿ ಮಾಡಿ ಜೊತೆಗೆ ಒಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಅವರಿಗೆ ಫೀಸ್ ಕೊಡಬೇಕು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಅವರಿಗೆ ಆ ಟಿಆರ್ಪಿ ರಿಸಲ್ಟ್ ತಗೊಳ್ಳೋದಿಕ್ಕೆ ಮಾನಿಟರಿಂಗ್ ಮಾಡ್ತಾರೆ ಮಾಡೋದಿಕ್ಕೆ ಅವರಿಗೆ ಫೀಸ್ ನಾವು ಕೊಡಬೇಕು ಹೀಗಾಗಿ ನಮಗೆ ಇವತ್ತಿನ ಕಾಲಮಾನ ಇವತ್ತು ದಿನದಲ್ಲಿ ನಮಗೆ ಬಸವ ಟಿವಿಯನ್ನ ನಡೆಸ್ಕೊಂಡು ಹೋಗೋಕೆ ಕಷ್ಟ ಆಗಿರುವಾಗ ಅವನ್ನೆಲ್ಲ ಮುಂದಿನ ದಿನದಲ್ಲಿ ಮಾಡಲೇಬೇಕಾಗುತ್ತೆ ನಾವು ಈಗ ಟಾಟಾ ಸ್ಕೈ ಇವೆಲ್ಲ ನಾವು ತಗೊಂಡಿದ್ದೀವಲ್ಲ ಈ ಡಿ ಟಿ ಎಚ್ ತಗೊಂಡಿದ್ದೀವಲ್ಲ ಇವಾಗ ನಮಗೆ ಸ್ವತಃ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ದಿನಕ್ಕೆ ನಮಗೆ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಮತ್ತೆ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನಮ್ಮ ಈ ಮೊಬೈಲ್ ಆಪ್ ನಮ್ಮ ಸ್ವಂತ ಮೊಬೈಲ್ ಆಪ್ ಇದೆಯಲ್ಲ ಬಸವಾಟಿ ಮೊಬೈಲ್ ಆಪ್ ಸ್ವಂತ ನಮ್ಮ ಬಸವಾಟಿ ಮೊಬೈಲ್ ಆಪ್ ಅಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದು ನಮಗೆ ಸಿಗ್ತಾ ಇದೆ ಒಂದು ಒಂದು ದಿನಕ್ಕೆ ಸೋಶಿಯಲ್ ಮೀಡಿಯಾದಲ್ಲೇ ನಮಗೆ 1 ಲಕ್ಷ ಜನ ನೋಡ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇನ್ನ ಟಿವಿನಲ್ಲಿ ನಮ್ಮ ಒಂದು ಅಂದಾಜು 1 ಕೋಟಿಗಂತ ಹೆಚ್ಚು ಜನ ಬಸವ ಟಿವಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ನಮ್ಗೆ ಆನ್ ರೆಕಾರ್ಡು ನಮಗೆ ಇದು ಬೇಕು ಅಥೆಂಟಿಕೇಶನ್ ಬೇಕು ಅಥೆಂಟಿಕೇಶನ್ ಬೇಕು ಅಂದರೆ ನಾವು ಟಿ ಆರ್ ಪಿ ಮಿಷನ್ನ ನಾವು ಖರೀದಿ ಮಾಡಲೇಬೇಕಾಗುತ್ತೆ ಆ ಟಿ ಆರ್ ಪಿ ಮಿಷನ್ಗೆ ನಮಗೆ ಇಷ್ಟೊಂದು ಖರ್ಚು ನಮಗೆ ಬರ್ತದೆ ಹಿಂಗಾಗಿ ಅದನ್ನು ನಾವು ವಿಳಂಬದಲ್ಲಿ ಇಟ್ಟಿದ್ದೀವಿ ಆಮೇಲೆ ಸರ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದ್ರಿಂದ ಪ್ರಾಡಕ್ಟ್ಸ್ ಅನ್ನ ಒಂದು ಬಸವ ಟಿವಿಗೆ ಸ್ವಲ್ಪ ರೆವಿನ್ಯೂ ಬರಬಹುದು ಈ ದಿಸೆಯಲ್ಲಿ ಏನ್ ಮಾಡಿದಿರಿ ಅಂದ್ರೆ ತಾವು ವಿಭೂತಿ ರುದ್ರಾಕ್ಷಿ ಮತ್ತು ಲಿಂಗ ಇದರನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ ನಾನು ಅದನ್ನ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಗಮನಿಸ್ತಾ ಇರ್ತೀನಿ ಅದರ ಒಂದು ಜಾಹೀರಾತನ್ನ ಪ್ರಕಟಣೆಯನ್ನೆಲ್ಲ ನೋಡ್ತಿರ್ತೀನಿ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅದು ನಾವು ನೋಡೋರ್ ಕಣ್ಣಿಗೆ ಅದು ಜಾಹೀರಾತು ಅಥವಾ ಅದರಿಂದ ಉತ್ಪತ್ತಿ ಬರ್ತದೆ ಅಂತ ಹೇಳ್ಬಿಟ್ಟು ಅವರು ಬೇರೆಯವರು ಅದನ್ನ ಆತರ ತಿಳ್ಕೊಂಡಿರ್ಬೋದು ಆದ್ರೆ ಲಿಂಗದ ಮಹತ್ವವನ್ನ ಪ್ರಮೋಷನ್ ಮಾಡುವಂಥದ್ದು ಪ್ರೇರೇಪಿಸೋದು ಜನಗಳಲ್ಲಿ ಆ ಲಿಂಗದ ಮಹತ್ವವನ್ನು ಆ ವಚನಗಳ ಮುಖಾಂತರ ಹೇಳಿಕೊಂಡು ಆ ಲಿಂಗದ ಮಹತ್ವವನ್ನು ಅವರಿಗೆ ಮನದಟ್ಟು ಮಾಡುವಂಥದ್ದು ನಮ್ಮ ಪರಮ ಉದ್ದೇಶ ಆಗಿದೆ ತಿಂಗಳಲ್ಲೆಲ್ಲ ಒಂದು ನಮಗೊಂದು 50-60 ಲಿಂಗಗಳು ಸೇಲ್ ಆಗುತ್ತೆ ಆದರೆ ನಾವು ಅದ್ರ ಮೇಲೆ ನಾವೇನೂ ಲಾಭ ಇಟ್ಕೊಂಡಿಲ್ಲ ನಮಗೆ ಒಂದು 50-60 ಅವ್ರ ಮನೆಗೆ ನಾವು ಪೋಸ್ಟಲ್ಲಿ ಕಳಿಸ್ತೀವಲ್ಲ ಆ ಪೋಸ್ಟ್ ಚಾರ್ಜು ಮತ್ತು ನಾವು ಲಿಂಗಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ಅಷ್ಟೇ ನಾವು ತಗೊಳ್ತೀವಿ ಹೊರತು ಅದ್ರ ಮೇಲೆ ನಾವೇನು ಇಟ್ಕೊಂಡಿರಲ್ಲ ಇನ್ನು ವಿಭೂತಿ ಮತ್ತು ರುದ್ರಾಕ್ಷಿ
ಅವೆರಡರ ಒಂದು ಮಹಿಮೆ ಗೊತ್ತಾಗಲಿ ಜನಗಳಿಗೆ. ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಲಾಂಛನಗಳು ಅವ್ರ ಮನೆಯಲ್ಲಿರಬೇಕು. ಧರ್ಮ ಸಂಸ್ಕಾರಗಳು ಮುಟ್ಕೋಬೇಕು ಅಂದರೆ ಮೊದಲು ಧರ್ಮ ಲಾಂಛನಗಳನ್ನು ಎಲ್ಲರೂ ಕೂಡ ಧಾರಣೆ ಮಾಡಬೇಕಾಗುತ್ತೆ. ಎಷ್ಟೋ ಜನ ಲಿಂಗವಂತರ ಮನೆಯಲ್ಲಿ ಅಥವಾ ಬಸವ ಧರ್ಮೀಯರ ಶರಣಧರ್ಮೀಯರ ಮನೆಗಳಲ್ಲಿ ವಿಭೂತಿ ಇರುವುದಿಲ್ಲ, ರುದ್ರಾಕ್ಷಿ ಇರುವುದಿಲ್ಲ. ಅಟ್ಲೀಸ್ಟ್ ವಿಭೂತಿ ರುದ್ರಾಕ್ಷಿ ಅವ್ರ ಮನೆಗೆ ತಲುಪಲಿ ಅಂದ್ರೆ ಏನು ಅಂತ. ಹೌದು, ತಲುಪಲಿ ಅದರ ಮಹಿಮೆಗಳು ತಿಳಿಲಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಆ ರುದ್ರಾಕ್ಷಿಯ ಒಂದಷ್ಟು ವಚನಗಳನ್ನ ಹೇಳಿಕೊಂಡು ಆ ಮಹಿಮೆಯನ್ನ ರುದ್ರಾಕ್ಷಿಯ ಒಂದು ಪ್ರಭಾವವನ್ನ ಅವರಿಗೆ ತಿಳಿಸ್ತೀವಿ. ವಿಭೂತಿ, ಆ ವಿಭೂತಿಯ ಮಹಿಮೆಯನ್ನ ಶರಣರು ಯಾವ ರೀತಿ ಆ ವಿಭೂತಿಯ ಒಂದು ಮಹತ್ವವನ್ನು ಹೇಳಿದ್ದಾರೆ ನಮ್ಮ ಚನ್ನಬಸವಣ್ಣ ಹೇಳ್ತಾರೆ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ನನ್ನ ಮುಕ್ತಿಪಥಕ್ಕೆ ಶ್ರೀ ಮಹಾವಿಭೂತಿಯ ಸಾಧನವಯ್ಯ ಅಂತ ವಚನದಲ್ಲಿ ಹೇಳಿದ್ರು. ಈ ವಚನವನ್ನು ಕೇಳಿಸ್ಕೊಂಡಾಗ ಅಟ್ಲೀಸ್ಟ್ ಆ ಪರಂಜ್ಯೋತಿ ಸ್ವರೂಪ, ಆ ಶಿವನ ಸ್ವರೂಪವೇ, ಆ ಶಿವನ ಪರಂಜ್ಯೋತಿಯೇ ವಿಭೂತಿಯಾಗಿದೆ ಅಂತಕ್ಕಂಥ ವಚನವನ್ನು ಅವ್ರು ಕೇಳಿಸ್ಕೊಂಡಾಗ ಈ ವಿಭೂತಿಯನ್ನು ತೆಗೆದುಕೊಳ್ತಾರೇನೋ. ಬಸವಾ ಬಸವ ಎಂದು ಬಸಿತವಂ ಧರಿಸಿದೊಡೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ, ಬಸವ ಷಟಸ್ಥಳ ಚೆನ್ನ ಬಸವಾದಿ ಪ್ರಮತರು ಬಸಿತವಂ ಧರಿಸಿ ಬಯಲಾದರಯ್ಯ, ಅಣು ಮಾತ್ರ ವಿಭೂತಿ ಎಂಬ ಹಣೆಯಲ್ಲಿಡಲು ಎಣಿಕೆ ಇಲ್ಲದ ಭವಪಾಶವು ಹರಿವುದು. ಇಂಥ ವಚನಗಳೆಲ್ಲ ಕಿವಿ ಮೇಲೆ ಬಿದ್ದಾಗ ಅವ್ರಿಗೆ ಸ್ವಲ್ಪ ಮನಸ್ಸಾಗುತ್ತೆ. ಮಕ್ಕಳು ಅಥವಾ ದೊಡ್ಡವರು ಸ್ನಾನ ಮಾಡಿಕೊಂಡು ಏನ್ ಮಾಡ್ತೀವಿ ನಾವು, ದೇವರ ಮನೆಗೆ ವಿಭೂತಿ ಧರಿಸ್ಕೋತೀವಿ. ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಲ್ವೇ. ಅದು ನೋಡಿ, ಅದನ್ನ ನೀವು ಈ ದಿಸೆಯಲ್ಲಿ ಪ್ರಚಾರ ಮಾಡಿ. ಈ ರೀತಿಯ ವಚನಗಳನ್ನ ಕೇಳಿಸ್ಕೊಳ್ತಾ ಅವರಿಗೆ ನೋಡಿ, ಅಣು ಮಾತ್ರ ವಿಭೂತಿ ಎಂಬ ಹಣೆಯಲ್ಲಿಡಲು ಎಣಿಕೆ ಇಲ್ಲದ ಭವಪಾಶವು ಹರಿಯುವುದು ಅಂತಕ್ಕಂತ ವಚನ ಕೇಳಿದಾಗ ಕೆಲವರಿಗೆ ಏನ್ಬಹುದು, ಹೌದಾ, ವಿಭೂತಿ ಧರಿಸೋದ್ರಿಂದ ಅಣು ಒಂದು ಹಣು ಮಾತ್ರ ವಿಭೂತಿ ನಾನು ಧರಿಸ್ಕೊಂಡಿದ್ದೇನೆ, ನನಗೆ ಭವಪಾಶವೇ ದೂರ ಆಗುತ್ತೆ ಅನ್ನೋದಾದ್ರೆ ಹಣೆ ತುಂಬ ಮೂರೆಳೆ ಇಟ್ಕೊಂಡ್ರೆ, ಹಣೆ ತುಂಬ ಮೂರೆಳೆ ಮೂರೊತ್ತು ಇಟ್ಕೊಂಡ್ರೆ, ಆ ರೀತಿ ಯೋಚನೆ ಮಾಡಿ ಜನಗಳು ವಿಭೂತಿ ಧರಿಸ್ತಾರೆ ಅನ್ನುವಂತಹ ಆ ವಿಭೂತಿಯನ್ನ ಪ್ರಮೋಷನ್ ಮಾಡಬೇಕು ಅನ್ನುವಂತಹ ಇದರಲ್ಲಿ ನಾವು ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಹೊರತು ವಿಭೂತಿನಲ್ಲಿ, ರುದ್ರಾಕ್ಷಿನಲ್ಲಿ, ಲಿಂಗದಲ್ಲಿ ಅಥವಾ ನಮ್ಮ ಪುಸ್ತಕಗಳಲ್ಲಿ. ಪುಸ್ತಕದಲ್ಲಾದ್ರೂ ಕೂಡ ನಾವೊಂದು 15 ರೂಪಾಯಿ ನಾವು ಲಾಭ ಇಟ್ಕೊಂಡಿದ್ದೀವಿ. 15 ರೂಪಾಯಿ ನಮಗೆ ಒಂದು ಪುಸ್ತಕ ಸೇಲ್ ಮಾಡೋದ್ರಿಂದ 15 ರೂಪಾಯಿ ನಮಗೆ ಸಿಗುತ್ತೆ, ಯಾಕಂದರೆ ಅದು ಕಲರ್ ಪ್ರಿಂಟ್ ಹಾಕ್ಸಿದ್ದೀವಿ. ಅದಕ್ಕೆ ಏಕೆ ನಾವು ಲಾಭ ಇಟ್ಕೊಂಡಿದ್ದೀವಿ ಅಂದರೆ ಅದು ರೀಪ್ರಿಂಟ್ ಆಗಬೇಕು ನಮಗೆ, ಆ ರೀಪ್ರಿಂಟ್ ಆಗೋದಕ್ಕೆ ನಮ್ಗೆ ಹಣ ಬೇಕಲ್ಲ. ಹೀಗಾಗಿ ಅದು ಅದರಲ್ಲಿ ನಮ್ಗೆ ಏನೇನೂ ಇಲ್ಲ, ನಮಗೆ ಅದರಿಂದ ಏನು ನಮಗೆ ಸಿಗ್ತಾ ಇಲ್ಲ. ತಲುಪಿಸ್ಬೇಕು, ಅದರ ಮಹತ್ವವನ್ನು ತಿಳಿಸ್ಬೇಕು. ಸಿದ್ಧಾಂತಗಳನ್ನ, ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ನೋಡಿ, ನಮ್ಮಲ್ಲಿ ರುದ್ರಾಕ್ಷಿ ಬಗ್ಗೆ ಹೇಳ್ತಾರೆ, ನಿಮ್ಮ ಪಂಚ ವಕ್ತರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಂದ್ರೆ ಪರಮಾತ್ಮ ನೀನೇ ಅದರ ಸ್ವರೂಪ ಆಗಿದ್ದೀಯಾ, ರುದ್ರಾಕ್ಷಿ ಸ್ವರೂಪ ಆಗಿದ್ಯಾ ಅಂತ ಹೇಳ್ತಾರೆ. ನಮ್ಮ ಯಡೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ, ನೋಡ್ರಪ್ಪ ನಿಮ್ಮ ರಕ್ಷಣೆಗೆ ಸಾಮಾನ್ಯವಾಗಿ ನೀವೊಬ್ಬರ ಗನ್ಮೆನ್ ಇಟ್ಕೊಂತೀರಿ ಅಥವಾ ನೀವು ಪಿಸ್ತೂಲ್ ಇಕ್ಕೊಂಡು ಹೋಗ್ತೀರಾ, ಈ ಪಿಸ್ತೂಲು ಬೇಡ ಗನ್ಮೆನು ಬೇಡ, ರುದ್ರಾಕ್ಷಿ ಹಾಕೊಂಡು ಹೋಗ್ರಿ ಸಾಕು, ನಿಮ್ಗೆ ಸೆಲ್ಫ್ ಪ್ರೊಟೆಕ್ಷನ್ ಅಂತ ಹೇಳಿ. ವಜ್ರ ಕವಚ, ನಿಮಗೆ ಯಾವುದೇ ಅನಿಷ್ಟಗಳು ನಿಮ್ಗೆ ತಾಟೋದಿಲ್ಲ, ನಿಮ್ಗೆ ವಕ್ರದೃಷ್ಟಿ ನಿಮ್ಮ ಮೇಲೆ ಬರೋದಿಲ್ಲ, ನಿಮ್ಮನ್ನ ಯಾರೇ ಒಬ್ಬರು ನಿಮಗೆ ಕೆಡಕ್ ಬಯಸಿದ್ರು ಕೂಡ ನಿಮ್ಗೆ ಕೆಡಕ್ ಆಗೋದಿಲ್ಲ. ರುದ್ರಾಕ್ಷಿ ಮತ್ತೆ ವಿಭೂತಿ ಅಂತಕ್ಕಂಥದ್ದು ನಿಮ್ಗೆ ಸೆಲ್ಫ್ ಪ್ರೊಟೆಕ್ಷನ್, ಸೆಲ್ಫ್ ಗಾರ್ಡ್ಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಇಂಥ ವಚನಗಳು ಜನಗಳಿಗೆ ತಲುಪಿಸ್ಬೇಕಲ್ವಾ, ಅವಾಗ ಅವ್ರಿಗೆ ಸ್ವಲ್ಪ ಮನಸ್ಸಾಗುತ್ತೆ ವಿಭೂತಿ ಮತ್ತು ರುದ್ರಾಕ್ಷಿಯನ್ನು ನಾವು ಧಾರಣೆ ಮಾಡಬೇಕು ಅನ್ನೋ ಮನಸ್ಸಾಗುತ್ತೆ ಅವರಿಗೆ. ಸರಿಗ ನೋಡಿ, ಇಷ್ಟು ಪರಿಶ್ರಮದ ನಡುವೆ ತಾವು ಬಸವ ಟಿವಿಯನ್ನು ನಡೆಸ್ತಾ ಇದ್ದೀರಿ. ಈಗ ನಮ್ಮಲ್ಲಿ ಹಲವಾರು ಏನು ಕೋಟಿ ಕೋಟಿ ಆಸ್ತಿ ಇರತಕ್ಕಂಥ ಮಠಮಾನ್ಯಗಳಿದೆ, ಆಮೇಲೆ ಬಸವ ಸಮಿತಿ ಇದೆ ನಮ್ಮ ಏನು ಬೆಂಗಳೂರಿನಲ್ಲಿ, ಬಸವ ದಳಗಳಿದ್ದಾವೆ, ಈ ರೀತಿಯಾಗಿ ಆಮೇಲೆ ದೇಶ ವಿದೇಶಗಳಲ್ಲಿ ಬಸವ ಕೇಂದ್ರಗಳಿದ್ದಾವೆ, ಆಮೇಲೆ ಬಸವೇಶ್ವರ ಹೆಸರಿನಲ್ಲಿ ಬಳಗಗಳನ್ನು ಮಾಡ್ಕೊಂಡಿದ್ದಾರೆ, ಸಂಘಗಳನ್ನು ಕಟ್ಕೊಂಡಿದ್ದಾರೆ. ಇವರು ಯಾವ ರೀತಿಯಲ್ಲಿ ನಿಮಗೆ ಒಂದಿಷ್ಟು ಕೈ ಜೋಡಿಸ್ಬೋದು, ಎಲ್ಲರನ್ನೂ ಕೇಳ್ಕೊಂಡಿದ್ದೀವಿ, ಇನ್ನ ಯಾರಿಗೂ ನಮ್ಮ ಮೇಲೆ ಕನಿಕರ ಬಂದಿಲ್ಲ. ಬಸವ ಟಿವಿ ಮೇಲೂ ಕನಿಕರ ಬಂದಿಲ್ಲ, ನಮ್ಮ ಮೇಲೂ ಕನಿಕರ ಬಂದಿಲ್ಲ. ಈ ನೋಡಿ, ಉದಾಹರಣೆಗೆ ನಮ್ಮ ರಾಜಧಾನಿಯಲ್ಲಿ ನಮಗೆ ಕೈಗೆ ಎಟುಕುವಂತಹ ದೂರದಲ್ಲಿರ್ತಕ್ಕಂಥ ಬಸವ ಸಮಿತಿ, ನಮ್ಮ ಸನ್ಮಾನ್ಯ ಬಿ ಡಿ ಜತ್ತಿಯವರು ಆ ಕಾಲದಲ್ಲೇ ಬಸವ ಧರ್ಮವನ್ನು, ಈ ಶರಣ ಧರ್ಮವನ್ನು ಜಗತ್ತಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ದೂರದ ಆಲೋಚನೆ ಇಟ್ಕೊಂಡು ಅವರು ನಮ್ಮ ರಾಜಧಾನಿಯಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಸುಂದರವಾದಂತಹ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ವಿಧಾನಸೌಧ ಹತ್ತಿರನೇ ಇದೆ. ಜೊತೆಗೆ
ಈ ಒಂದು ಬಸವ ಧರ್ಮ ಸಿದ್ಧಾಂತಗಳನ್ನು ಜಗತ್ತಿಗೆ ಮುಟ್ಟಿಸುವಂಥ ದೃಷ್ಟಿನಲ್ಲಿ ಏನಾದರೂ ಕಾರ್ಯಚಟುವಟಿಕೆಗಳನ್ನು ಮಾಡಲಿ ಅಂತ ಹೇಳಿಬಿಟ್ಟು 100 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ಸರ್ಕಾರ. 100 ಎಕರೆ ಜಾಗ ಇದೆ ಬಸವ ಸಮಿತಿ ಹೆಸರಿನಲ್ಲಿ. 100 ಎಕರೆ ಜಾಗ ಇದೆ ಕೆಂಗೇರಿ ಹತ್ರ. 100 ಎಕರೆ ಜಾಗ ಇದೆ, ಅದು ಒಳ್ಳೆ ಸಿಟಿ ಸೆಂಟರ್ ಆಗಿ ಹೋಗ್ಬಿಟ್ಟಿದೆ, ಒಳ್ಳೆ ಕಟ್ಟಡ, ಮತ್ತೆ 100 ಎಕರೆ ಜಾಗ, ಮತ್ತೆ ಇವಾಗ ಆ ಬಿಲ್ಡಿಂಗ್ ಅಲ್ಲಿ ಒಂದು 25 ಲಕ್ಷ 30 ಲಕ್ಷ ರೂಪಾಯಿ ಬಾಡಿಗೆನೂ ಬರ್ತಾ ಇದೆ. 25-30 ಲಕ್ಷ ಬಸವ ಇವ್ರಿಗೆ ಬಸವ ಸಮಿತಿ ಬರ್ತಾ ಇದೆ ನೋಡಿ. ನಾನು ನೋಡಿ ಎಷ್ಟು ಸುಲಭ ಇತ್ತು ಅಂದ್ರೆ ಅವ್ರಿಗೆ ಬಸವ ಟಿವಿ ಮಾಡ್ಲಿಕ್ಕೆ ಅವ್ರಿಗೆ ಎಷ್ಟು ಸುಲಭ ಇತ್ತು ಅಂತಂದ್ರೆ, ಈಗ ನಮಗೆ ಬಸವ ಟಿವಿ ನಡೆಸಲಿಕ್ಕೆ ಎಷ್ಟು ಬೇಕು ದುಡ್ಡು? ಒಂದು 35-40 ಲಕ್ಷ. ಅವ್ರಿಗೆ ಈಗ ಆಲ್ರೆಡಿ ಒಂದು 25-30 ಲಕ್ಷ ರೂಪಾಯಿ ಬಾಡಿಗೆನೆ ಬರ್ತಾ ಇದೆ. ಅವ್ರಿಗೆ ಬಸವ ಟಿವಿಯನ್ನ ಮಾಡೋದು ಕಟ್ಟಡ ಇದೆ, ಸ್ವಂತ ಕಟ್ಟಡ ಇದೆ. ಸೊ ಬಸವ ಟಿವಿ ಮಾಡುವಂಥದ್ದು ಅವರಿಗೆ ಭಾರಿ ಸುಲಭನಾಗಿತ್ತು, ಅವರಿಗೆ ಭಾರಿ ಸುಲಭನಾಗಿತ್ತು. ಅಥವಾ ಅವರನ್ನು ಹೊರತುಪಡಿಸಿದ್ರೆ ಒಂದು 3-4 ಜನ ಸ್ವಾಮೀಜಿಗಳು, ಈಗ ಮೆಡಿಕಲ್ ಕಾಲೇಜ್ ನಡೆಸುವಂಥ ಸ್ವಾಮೀಜಿಗಳಿದ್ದಾರೆ, ಇಂಜಿನಿಯರಿಂಗು ಟೆಕ್ನಿಕಲ್ಲು ಯೂನಿವರ್ಸಿಟಿಗಳು ಮಾಡಿದ್ದಾರೆ. ಒಂದೊಂದು ಮಠದಲ್ಲಿ 10,000-15,000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದೊಂದು ಮಠದ ವ್ಯಾಪ್ತಿನಲ್ಲಿ. ಸೊ ಯಾರಾದರೂ ಒಂದು 3 ಜನ ಸ್ವಾಮೀಜಿಗಳು ಇವತ್ತೂ ಕೂಡ ಇವತ್ತು ಒಂದು 3-4 ಜನ ಸ್ವಾಮೀಜಿಗಳು ಒಂದಾಗಿಬಿಟ್ರೆ, ಅವರು ಇದನ್ನು ಆಸಕ್ತಿ ತೊಗೊಂಡ್ಬಿಟ್ರೆ ನಾಳೆ ಬೆಳಗ್ಗೆಯಿಂದಲೇ ಬಸವ ಟಿವಿಯನ್ನು ಅವರು ಟೇಕ್ ಓವರ್ ಮಾಡಿ ಅವ್ರು ನಡೆಸ್ಕೊಂಡು ಹೋಗ್ಬೋದು. ಎಲ್ಲ ವ್ಯವಸ್ಥೆ ಇದೆ. ಹೀಗೆ ಇಲ್ಲ ಒಂದು ಕಡೆ ನಮಗೆ ಬಸವ ಟಿವಿಯ ಧರ್ಮ ಬಸವಣ್ಣನವರ ಬಗ್ಗೆ ನಮ್ಗೆ ಅನಿಸುತ್ತೆ ಸರ್, ಬಸವಣ್ಣನವರನ್ನು ನಾವು ಸಂಪೂರ್ಣವಾಗಿ ನಾವು ಊಟ ಮಾಡಿಲ್ಲ, ನಾವು ಅಂದರೆ ಹೊಟ್ಟೆ ತುಂಬ ಬಸವಣ್ಣನವರನ್ನು ಊಟ ಮಾಡಿಲ್ಲ, ನಾವು ಸುಮ್ಮನೆ ಉಪ್ಪಿನಕಾಯಿ ಥರ ನೆಕ್ಕೊಂಡಿದ್ದೀವೇನೋ ಅಂತ ಅನಿಸುತ್ತೆ. ಅಥವಾ ಬಸವಣ್ಣನವರನ್ನು ನಾವು ನಮ್ಮ ಪ್ರತಿಷ್ಠೆ ಹೆಚ್ಚಿಸ್ಕೊಳ್ಳೋಕ್ಕೆ, ನಮ್ಮ ಹೆಸರನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬಸವಣ್ಣನವರನ್ನು ಒಂದು ಬ್ಲಾಂಕ್ ಚೆಕ್ ಥರ ಉಪಯೋಗಿಸ್ಕೊಂಡಿದ್ದೀವೇನೋ, ಅಥವಾ ತೋರಿಕೆಗೆ ಬಸವಣ್ಣನ ಇಟ್ಕೊಂಡಿದ್ದೀವೇನೋ, ಅಥವಾ ಸಂಪ್ರದಾಯಕ್ಕೆ ಒಂದೇನೋ ವರ್ಷಕ್ಕೊಂದ್ಸಲ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ನಮ್ಮ ಕರ್ತವ್ಯ ಕಳೀತಪ್ಪ, ಒಂದಷ್ಟು ಜನ ಏನೋ ಒಂದು ಅಲ್ಲಿರ್ತಕ್ಕಂಥವರೆಲ್ಲ ಸೇರಿಕೊಂಡು ಒಂದಷ್ಟು ಹಣವನ್ನು ಸಂಗ್ರಹಣೆ ಮಾಡಿ ಒಂದು ಪಟ್ಟಿ ತಯಾರು ಮಾಡಿ ಆ ಒಂದು ಪ್ರೋಗ್ರಾಮ್ ಮಾಡಿಬಿಟ್ರೆ ಬಸವಣ್ಣವ್ರ ಕೆಲಸ ಮುಗೀತು, ಒಂದು ವರ್ಷಕ್ಕೊಂದು ಪ್ರೋಗ್ರಾಮ್ ಮಾಡಿಬಿಟ್ರೆ ಅನ್ನೋವಂಥದ್ದು ಅಂದ್ಕೊಂಡಿದ್ದೀವೇನ ನಾವೆಲ್ಲರೂ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಬಸವಣ್ಣನವರನ್ನು ಹಾಸಿಕೊಂಡು ಒದ್ದಿಕೊಂಡು ಬಸವಣ್ಣನವರೇ ನಮ್ಮ ಸರ್ವಸ್ವ, ನಮ್ಮ ಜೀವ, ನಮ್ಮ ಉಸಿರು, ನಮ್ಮ ಪ್ರಾಣ ಅಂತಕ್ಕಂಥ ಅನ್ನುವಂಥದ್ರಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಎಲ್ಲ ಹಿಂದೆ ಇದ್ದೀವೇನೋ. ಎಲ್ಲ ಕಷ್ಟಗಳಿದ್ರು ಕೂಡ ತಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನೇ ಕೊಡ್ತಾ ಇದ್ದೀರಿ, ಮುಂಜಾನೆಯಿಂದ ರಾತ್ರಿಯವರೆಗೆ ಒಳ್ಳೆ ಕಾರ್ಯಕ್ರಮಗಳೇ ಕೊಡ್ತಾ ಇದ್ದೀರಿ. ನೀವು ಈ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಹಲವಾರು ಜನರನ್ನು ಆಹ್ವಾನಿಸ್ತೀರಿ, ಕರೆಸ್ತೀರಿ, ಅವರಿಗೆ ವೇದಿಕೆಗಳನ್ನು ಕೊಡ್ತೀರಿ, ಈ ರೀತಿ ಕರ್ಕೊಂಬರ್ತೀರಲ್ಲ, ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳಿಗೆ ನೋಡಿ. ಇಡೀ ರಾಜ್ಯದಲ್ಲಿ ತುಂಬಾ ಜನ ಹಿರಿಯ ಸಾಹಿತಿಗಳಿದ್ದಾರೆ, ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅವರೇ. 10, 12, 13, 25 ವಚನ ಸಾಹಿತ್ಯದ ಮೇಲೆ ಪುಸ್ತಕಗಳನ್ನು ಬರೆದಿರೋರು ಇದ್ದಾರೆ. ಅವ್ರಿಗೆ ಕೇಳ್ಕೊತೀವಿ, ಬನ್ನಿ ಪ್ರವಚನ ಕೊಡ್ರಿ, ಪ್ರವಚನ ಕೊಡ್ರಿ, ಬನ್ನಿ ಅಂತ ಹೇಳ್ಬಿಟ್ಟು ಒಬ್ಬರೂ ಬರ್ತಾ ಇಲ್ಲ. ಬರೋವಂಥವ್ರು ಅವರು ಕೆಲವರು ಬರ್ತಾರೆ, ಬರೋವಂಥವ್ರು ನಾವು ಅವರಿಗೆ ಒಂದಷ್ಟು ನಾವು ಏನಾದ್ರೂ ಪಾಕೆಟ್ ಮನಿ ಕೊಡಬೇಕಾಗುತ್ತೆ ಅವ್ರಿಗೆ, ಯಾಕಂದ್ರೆ ಅವ್ರ ಪರಿಸ್ಥಿತಿನೇ ಚೆನ್ನಾಗಿರಲ್ಲ. ಇರೋರು ಬರಲ್ಲ, ಬರೋವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಈಗ ಎಷ್ಟು ಜನ ಕಲಾವಿದರು ಬರ್ತಾ ಇದಾರಲ್ಲ, ಎಲ್ಲರಿಗೂ ಪೇಮೆಂಟ್ ಕೊಡ್ತಾ ಇದೀವಿ, ಪ್ರತಿಯೊಬ್ಬರಿಗೂ ಪೇಮೆಂಟ್ ಕೊಡ್ತಾ ಇದೀವಿ. ಯಾಕೆ ಅಂತಂದ್ರೆ ಕಲಾವಿದರು ಅಂತಂದ್ರೆ ಅವ್ರ ಕಲೆಯಿಂದಲೇ ಬದುಕೋರು, ಅವ್ರೇ ಶ್ರೀಮಂತರಲ್ಲ. ಮ್ಯಾಕ್ಸಿಮಮ್ ಕಲಾವಿದರು ಅವರೆಲ್ಲ ಒಂದು ಕಲಾ ಪ್ರದರ್ಶನ ಮಾಡಬೇಕು, ಅವನ ಉದರವನ್ನ ಉದರ ಪೋಷಣೆ ಮಾಡ್ಕೊಳ್ಬೇಕು. ಆ ಮಟ್ಟದಲ್ಲಿ ಇರುವವರಿಗೆ ನೀವು ಉಚಿತವಾಗಿ ಮಾಡಿ ಅಂತ ಎಷ್ಟು ದಿನ ಹೇಳ್ತೀರಾ, ಎಷ್ಟು ದಿನ ಮಾಡಿಸ್ಕೊಳ್ತೀರಿ? ಇನ್ನು ಉಳ್ಳವರಂತೂ ಬಂದು ಒಂದಷ್ಟು ಸಮಯ, ಅವ್ರು ಹಣ ಕೊಡೋದು ಬೇಡ, ಅಷ್ಟೇ ಸಮಯ ಕೊಟ್ಟು ಇಲ್ಲಿ ಬಂದು ಅವರಿಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರ್ತದೆ. ಈಗ ನೋಡಿ ನಮ್ಮಲ್ಲಿ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬಸವ ಭಕ್ತಿ ಇರತಕ್ಕಂಥದ್ದು ಕೇರಳದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಜೊತೆಗೆ ನಮ್ಮ ತಮಿಳ್ನಾಡಲ್ಲಿ, ತೆಲಂಗಾಣ, ಎಲ್ಲ ಕಡೆನೂ ಇದ್ದಾರೆ. ಇದು ಒಂದು ಸರ್ಕಲ್ ಥರ ಮಾಡಿಕೊಂಡ್ರೆ ನಾವು ಕನ್ನಡ ಭಾಷೆ ಇಮಿಡಿಯೇಟ್ ಆಗಿ ಬೇಕಾದ್ರೆ ನಾವು ಮರಾಠಿ ಕೂಡ ಮಾಡ್ಬೋದು, ಇಮಿಡಿಯೇಟ್ ಆಗಿ ಮರಾಠಿ ಮಾಡ್ಬೋದು. ಮರಾಠಿ ಒಂದು 2 ಅವರು ನಾಳೆ ಬೆಳಿಗ್ಗೆನೆ ನಾವು ಈ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇ ತರ್ಜುಮೆ ಮಾಡಿ ಆಗಲಿ ಅಥವಾ ಹೊಸ ಕಾರ್ಯಕ್ರಮಗಳಾಗಲಿ ಮಾಡಿದ್ರೆ ನಾವು ದ್ವಿಭಾಷೆಯಲ್ಲಿ ನಾವು ಕೊಡ್ಬೋದು, ಅಥವಾ ಈ ಹಿಂದಿನಲ್ಲೂ ಸಹ ನಾವು ಪ್ರಾರಂಭ ಮಾಡ್ಬೋದು. ಆದರೆ ಇಡೀ ಈ ನಮ್ಮ ಬಸವ ಟಿವಿಯನ್ನು ನೋಡ್ತಕ್ಕಂಥವ್ರು ಎಲ್ಲರೂ ಉದಾರವಾಗಿ
ಬಸವಣ್ಣನವರ ಪಾಲು ನನ್ನ ಆಸ್ತಿಯಲ್ಲಿ ಅಥವಾ ನನ್ನ ಸಂಪಾದನೆಯಲ್ಲಿ ನನ್ನ ಮನೆಯಲ್ಲಿ ಬಸವಣ್ಣನವರ ಪಾಲು ಶರಣರ ಪಾಲು ಅಂತ ಹೇಳಿ ವರ್ಷಕ್ಕೊಂದು 2000 ರೂಪಾಯಿ ಎತ್ತಿಟ್ರು ಪರವಾಗಿಲ್ಲ ಅಥವಾ ಒಂದು ತಿಂಗಳಿಗೆ 100 ರೂಪಾಯಿ ನಿಜ 100 ರೂಪಾಯಿನ ಬಸವ ಧರ್ಮಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಬಿಟ್ರು ಪರವಾಗಿಲ್ಲ ಇದನ್ನ ಇಡಿ ದಕ್ಷಿಣ ಭಾರತದಲ್ಲಿನೇ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಬಸವ ಟಿವಿಯನ್ನ ನಾವರನ್ನು ಮಾಡಬಹುದು ತಮಿಳು ತೆಲುಗು ಮರಾಠಿ ಹಿಂದಿ ಮತ್ತು ಕನ್ನಡ ಇಷ್ಟು ಭಾಷೆಗಳಲ್ಲಿ ನಾವು ಭಾಷೆನಲ್ಲ ಮಾಡಿ ಇಡಿ ದಕ್ಷಿಣ ಭಾರತವನ್ನ ನಾವು ವ್ಯಾಪಿಸಿಕೊಂಡು ಈ ಶರಣ ಧರ್ಮವನ್ನ ಮನೆ 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 ಮನೆಗೆ ನಾವು ತಲುಪಿಸಬಹುದು ನಿಜ ಸರ್ ಇಷ್ಟೆಲ್ಲ ಫ್ಯೂಚರ್ಸ್ ಇದೆ ನಮ್ಮ ಆಮೇಲೆ ನೋಡಿ ನೀವು ಬೆಂಗಳೂರಿನಲ್ಲಿ ಸ್ಟುಡಿಯೋ ಮಾಡಿದ್ರಿ ಬಾಡಿಗೆ ಕಟ್ಟಡದಲ್ಲಿ ಇಲ್ಲಿ ಚಿತ್ರೀಕರಣ ನಡೆಯತಲೇ ಇರುತ್ತೆ ನಿರಂತರವಾಗಿ ಕರೆಸ್ತಾ ಇರ್ತೀರಿ ಹಾಗಾಗಿ ಇಷ್ಟಲ್ಲದೆ ನೀವೊಂದು ಒಳ್ಳೆ ಕೆಲಸ ಏನು ಮಾಡಿದಿರಿ ಅಂದ್ರೆ ಕರ್ನಾಟಕದ ನಾಲ್ಕು ದಿಕ್ಕಲ್ಲೂ ನೀವು ಇವಾಗ ಸ್ಟುಡಿಯೋಗಳನ್ನು ಮಾಡಿದ್ರಿ ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿಯ ಕಲಾವಿದರುಗಳು ಇಲ್ಲಿ ಬರಲಿಕ್ಕಾಗಲ್ಲ ಅಲ್ಲಿಯ ಒಂದು ಉಪನ್ಯಾಸಕರು ಅಲ್ಲಿ ಅತಿಥಿಗಳನ್ನ ಇಲ್ಲಿ ಕರೆಸಲಿಕ್ಕೆ ಕರ್ಕೊಂಡು ಹೋಗಿ ಬರಲಿಕ್ಕೆ ಅಥವಾ ಅವ್ರಿಗೆ ಆರೋಗ್ಯ ಸಮಸ್ಯೆ ಅಥವಾ ಸಮಯದ ಅಭಾವ ಅದಕ್ಕೆ ಅಲ್ಲೇ ಸ್ಟುಡಿಯೋಗಳನ್ನು ಮಾಡಬೇಕಂತ ಹೇಳಿ ಕೆಲವು ಸ್ಟುಡಿಯೋನ್ ಮಾಡಿದ್ದೀವಿ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೆ ಹೊಸ ಹೊಸ ಕಂಟೆಂಟ್ ಬೇಕಲ್ಲ ಸರ್ ಹೌದು ಹೊಸ ಹೊಸ ಕಂಟೆಂಟ್ಗಳಿಗೆ ನಮಗೆ ಜನ ಬೇಕು ನಿಜ ಚರ್ಚೆಗಳು ಮಾಡಬೇಕು ಈ ತತ್ವನ ಬರೀ ಪ್ರವಚನ ಮಾಡೋದ್ರಿಂದ ಜನಗಳಿಗೆ ತಿಳಿಸಲಿಕ್ಕೆ ಆಗುವುದಿಲ್ಲ ಹೌದು ಬಹಳ ಚರ್ಚೆಗಳು ಆಗಬೇಕು ವಿಚಾರ ವಿನಿಮಯ ಆಗಬೇಕು ಇದೊಂದು ಬರೀ ನಾವು ಯಾವುದೋ ಒಂದು ಶಾಸ್ತ್ರ ಹೇಳೋ ಧರ್ಮ ಅಲ್ಲ ಇದು ಅಥವಾ ಯಾವುದೋ ಗಂಟೆ ಅಲ್ಲಾಡಿಸ್ಕೊಂಡು ಪೂಜಾರಿ ಮಂಗಳಾರತಿ ಮಾಡೋ ಧರ್ಮ ಅಲ್ಲ ಇದು ಇದೊಂದು ವೈಚಾರಿಕ ಧರ್ಮ ಇದೊಂದು ವಿಶಿಷ್ಟವಾದಂತಹ ಮಾನವ ಧರ್ಮ ಜೊತೆಗೆ ಇದು ವಿಶೇಷವಾಗಿ ಇದು ಕುಟುಂಬಸ್ಥರ ಧರ್ಮ ಇದು ಈ ಕುಟುಂಬಸ್ಥರ ಧರ್ಮವನ್ನ ಜನಗಳಿಗೆ ಅರ್ಥಪೂರ್ಣವಾಗಿ ಹೇಳಬೇಕು ಅಂತಂದ್ರೆ ನಮಗೆ ಚರ್ಚೆಗಳ ಮುಖಾಂತರ ಇಬ್ಬರು ಮೂರು ಜನ ಕೂತ್ಕೊಂಡು ಚರ್ಚೆಗಳು ಮಾಡಬೇಕು ಈ ಸಮಾಜದ ಬಗ್ಗೆ ಮತ್ತೆ ಈ ಧರ್ಮದ ಬಗ್ಗೆ ಜನಗಳು ಬೆಂಗಳೂರುವರೆಗೂ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಬೀದರಲ್ಲಿ ಒಂದು ಮಾಡಿದ್ವಿ ಬಿಜಾಪುರದಲ್ಲಿ ಮಾಡಿದ್ವಿ ಹುಬ್ಳಿ ಧಾರವಾಡದಲ್ಲಿ ಒಂದು ಮಾಡಿದ್ದೀವಿ ಇನ್ನು ಬೆಂಗಳೂರಲ್ಲಿ ಎರಡು ಮಾಡಿದ್ದೀವಿ ಜನಗಳು ಬರ್ತಾನೆ ಇಲ್ಲ ಕಾರ್ಯಕ್ರಮಗಳು ಕೊಡಕ್ಕೆ ಬರ್ತಾನೆ ಇಲ್ಲ ಗುಲ್ಬರ್ಗದಲ್ಲಿ ಒಂದು ತಿಂಗಳು ಬಂತಂದ್ರೆ 13,000 ರೂಪಾಯಿ ಬಾಡಿಗೆ ಕಟ್ತೀವಿ ಅಲ್ಲಿ ಇರ್ತಕ್ಕಂಥ ಜನಗಳು ನಾನೇ ಹೋಗಿ ಖುದ್ದಾಗಿ ಅವ್ರನ್ನೆಲ್ಲ ಸೇರಿಸಿದ್ದೀನಿ ಸೇರಿಸಿ ನೋಡಿ ಈ ಥರ ಮಾಡಿದ್ದೀವಿ ಇದನ್ನು ಮುಂದೆ ನೀವು ನಡೆಸ್ಕೊಂಡು ಹೋಗ್ರಿ ಅಂಥೇಳಿ ಆ ಸಮಾಜದ ಮುಖಂಡರುಗಳನ್ನು ಆ ಧರ್ಮೀಯರನ್ನು ಎಲ್ಲರನ್ನೂ ನಾವು ಸೇರಿಸಿ ಎರಡು ಮೂರು ಸಭೆ ಮಾಡ್ತೀವಿ ಮಾಡಿಬಿಟ್ಟು ನಾನು ಬೆಂಗಳೂರು ಕಡೆ ಬಂದರೆ ಅವ್ರ ಮನೆ ಕಡೆ ಹೋಗ್ತಾರೆ ಮತ್ತೆ ಸೇರೋದು ಇಲ್ಲ ಪಾಪ ಅಲ್ಲಿಂದ ಬಂದು ಆ ಮನುಷ್ಯ ಇಲ್ಲಿ 13,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾನೆ ಅಲ್ಲಿ ಹೋಗಿ ನಮಗೊಂದು ಸಮಯ ಕೊಟ್ಟು ಒಂದು ಅರ್ಧ ಗಂಟೆ ಪ್ರವಚನ ಮಾಡೋಣ ನಮ್ಮ ತಿಳಿದಿದ್ದು ಒಂದು ನಾಲ್ಕು ಮಾತು ಹೇಳೋಣ ಅದು ಜಗತ್ತಿಗೆ ಮುಟ್ಟುತ್ತೆ ಅವ್ರ ಕೈ ಬಲಪಡಿಸೋಣ ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ ನಮಗೆ ದುಡ್ಡೆಷ್ಟು ಮುಖ್ಯನೋ ಪ್ರೋಗ್ರಾಮು ಅಷ್ಟೇ ಮುಖ್ಯ ಹೌದು ಸರ್ ಪ್ರತಿ ದಿನ ನನಗೆ ಏನಿಲ್ಲ ಅಂತಂತಂದ್ರು ಒಂದು ದಿನಕ್ಕೆ 6 ಹೊಸ ಪ್ರೋಗ್ರಾಂ ಬೇಕು ಅಲ್ಲಿಗೆ 6 ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು 180 ಹೊಸ ಕಾರ್ಯಕ್ರಮಗಳು ಒಂದು ತಿಂಗಳಿಗೆ ನಮಗೆ ಬೇಕು 180 ಜನ ಅಥವಾ ತಂಡಕ್ಕೆ ಅವಕಾಶ ಸಿಗುತ್ತೆ ತಂಡನಾದ್ರೂ ಸರ್ ಒಂದು ಐಟಮ್ಸ್ ಅಷ್ಟು ಐಟಮ್ ಬೇಕು ನಮಗೆ ಅಷ್ಟು ಐಟಮ್ ಹೊಸ ಪ್ರೋಗ್ರಾಮ್ಸ್ ನಮಗೆ ಬೇಕು ಇಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿ ಕೆಲವರು ಹೇಳ್ತಾರೆ ಬೇರೆ ಇಲ್ಲ ಬಿಡಿ ಇಡೀ ರಾಜ್ಯದಲ್ಲಿ ಬಸವ ಧರ್ಮೀಯರು ಸಂಖ್ಯೆನೆ ಜಾಸ್ತಿ ಇರೋದು ಅಂತ ಹೇಳ್ತಾರೆ ಇಲ್ಲಿ ಹಳದು ಕೌಂಟ್ ಮಾಡಕ್ ಹೋದಾಗ ಭಾರಿ ಬೇಜಾರಾಗುತ್ತೆ ನಾವು ಅಲ್ಲಿ 13,000 ರೂಪಾಯಿ ಕಟ್ಟಿ ಗುಲ್ಬರ್ಗ ಸ್ಟುಡಿಯೋ ಮಾಡಿದ್ವಿ ಅಲ್ಲೂ ಜನ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಬಿಜಾಪುರದಲ್ಲಿ ತಮಗೆ ಹಿಂದಿನ ಸಂಚಿಕೆನಲ್ಲಿ ಹೇಳಿದೆ ನಾನು ವೀರಶೈವ ಲಿಂಗಾಯಿತ ಭವನ ಅದರಲ್ಲಿ ನಾವು ಸ್ವಂತ 4 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡ್ ನಾವೊಂದು ರೂಮ್ ಕಟ್ಟಿ ನಾವು ಸ್ಟುಡಿಯೋ ಮಾಡಿ ನಮ್ಮ ಹತ್ರನೇ ಬಾಡಿಗೆ ತಗೋತಾವ್ರೆ ಆಯ್ತು ಬಾಡಿಗೆ ಕೊಡ್ತಾ ಇದ್ದೀವಿ ಅಲ್ಲೂ ಕೂಡ ಜನ ಬರ್ತಾ ಇಲ್ಲ ಇನ್ನು ಹುಬ್ಳಿ ಧಾರವಾಡ ಅಲ್ಲೂ ಕೂಡ ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಹುಬ್ಳಿ ಧಾರವಾಡ ಒಂದು ಸ್ವಲ್ಪ ಅಲ್ಲಿ ಯಾರು ಸ್ವಲ್ಪ ಅಲ್ಲಿಂದ ಒಂದಷ್ಟು ಕಂಟೆಂಟ್ಸ್ ನಮ್ಗೆ ಬರ್ತಾ ಇದೆ ಪ್ರೋಗ್ರಾಮ್ಗಳು ನಮ್ಗಲ್ಲೊಂಚೂರು ಬರ್ತಾ ಇದೆ ಈಗ ಬೆಳಗಾಮಲ್ಲಿ ಒಂದು ಅರ್ಜೆಂಟಾಗಿ ಮಾಡಬೇಕು ಇದ್ರೆ ಮೈಸೂರಲ್ಲಿ ಒಂದು ಕಡೆ ಒಂದು ಮಾಡಬೇಕು ಈ ಮೈಸೂರು ಪ್ರಾಂತ್ಯನ ನಾವು ಬಿಡೋಕ್ಕಾಗಲ್ಲ ಈ ಕಡೆ ಸ್ವಲ್ಪ ಶರಣ ಧರ್ಮ ಸ್ವಲ್ಪ ಕಡಿಮೆ ಇದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಇರುವಷ್ಟು ಭಕ್ತಿ ಮತ್ತೆ ಜ್ಞಾನ ಇಲ್ಲಿಲ್ಲ ನಮ್ಮ ಕಡೆ ಮೈಸೂರು ಪ್ರಾಂತ್ಯದಲ್ಲಿ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೈ ಬಿಡೋಕ್ಕಾಗೋದಿಲ್ಲ ಇಲ್ಲೂ ಕೂಡ ಆ ಬ್ಯಾಲೆನ್ಸ್ ನಾವು ಮಾಡಬೇಕಾಗುತ್ತೆ ಈಗ ನಾವು ಮಾಡೋದೇನೋ ಮಾಡಿದ್ದೀವಿ ನೋಡಿ ಈ ನಮ್ಮ ಬೀದರಲ್ಲಿ ನಮ್ಮ ಜನವಾಡ ರಸ್ತೆಯಲ್ಲಿ ಇರ್ತಕ್ಕಂಥ ಅಮರನಾಥ್ ಸೋಲ್ಪುರಿಯವರು ಅಮರನಾಥ್ ಸೋಲ್ಪುರಿಯವರು ಒಬ್ಬರೇ ಇಡೀ ರಾಜ್ಯದಲ್ಲಿ
ಅವರ ಜಾಗದಲ್ಲಿ ಫ್ರೀಯಾಗಿ ನಾವು ಸ್ಟುಡಿಯೋ ಕಟ್ಟಿಕೊಟ್ಟಿರೋದು. ಅವ್ರ ಸ್ಟುಡಿಯೋ ಫ್ರೀಯಾಗಿ ಕಟ್ಟಿಕೊಟ್ರೂ ಕೂಡ ಕೆಲವು ಜನಗಳು ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ, ಮತ್ತು ಫ್ಯಾನ್ಗಳು ಫೋನ್ ಇವೆಲ್ಲ ಹಾಕ್ಕೊಟ್ಟಿದ್ದಾರೆ, ಎ ಸಿ ಹಾಕ್ಕೊಟ್ಟಿದ್ದಾರೆ, ಎಲ್ಲರೂ ಅಲ್ಲಿರೋರು ಹಾಕ್ಕೊಟ್ಟಿದ್ದಾರೆ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಶರಣರು ಶರಣ ತತ್ವ ಗೊತ್ತಿರತಕ್ಕಂಥವ್ರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಇದಕ್ಕೆ ಹಾಂ ಇದು ಇದು ನಮಗೆ ದಿನದಿಂದ ದಿನಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಸರನ್ನು ತರ್ತಾ ಇದೆ. ಯಾಕೆ ಜನಗಳಿಗೆ ಬಸವಣ್ಣ ಬೇಡದಾಗಿದ್ದಾನೆ, ಯಾಕೆ ಬಸವ ತತ್ವ ಬೇಡದಾಗಿದೆ ಜನಗಳಿಗೆ, ಇನ್ನು ಎಷ್ಟು ಶತಮಾನ ಬೇಕು ಬಸವಣ್ಣನವರನ್ನ ಜಗತ್ತಿಗೆ ಕೊಡೋದಿಕ್ಕೆ, ಈ ಧರ್ಮವನ್ನ ಮನೆ ಮನೆಗೆ ತಲುಪಿಸೋದಿಕ್ಕೆ ಇನ್ನು ಎಷ್ಟು ಶತಮಾನ ಬೇಕು? ಸಾವಿರಾರು ಜನ ಶಿಕ್ಷಕರಿದ್ದಾರೆ, ಕಾಲೇಜು ಉಪನ್ಯಾಸಕರಿದ್ದಾರೆ, ವಿಶ್ವವಿದ್ಯಾಲಯ ಉಪನ್ಯಾಸಕರುಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ. ದಯವಿಟ್ಟು ನಿಮಗೆ ನಾಲೆಡ್ಜ್ ಇದೆ, ವಿಶೇಷವಾಗಿರ್ತಕ್ಕಂಥ ಬಸವ ಸಾಹಿತ್ಯ ಓದಿರ್ತೀರಿ, ವಚನ ಸಾಹಿತ್ಯವನ್ನು ಓದಿರ್ತೀರಿ, ನೀವು ತಿಳ್ಕೊಂಡಿರ್ತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಗೆ ಏನು ಪಾಠ ಮಾಡ್ತೀರಲ್ಲ ಅದನ್ನು ದಯವಿಟ್ಟು ನೀವು ನಮ್ಮ ಸ್ಟುಡಿಯೋಗಳಿಗೆ ಬಂದು, ನಮ್ಮ ಬೀದರ್ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಬಿಜಾಪುರ ಇರ್ಬೋದು, ಅಥವಾ ಇತ್ತೀಚೆಗೆ ನಾವು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಬೆಳಗಾವಿ ಇರ್ಬೋದು, ಮೈಸೂರಲ್ಲಿರ್ಬೋದು, ಅಥವಾ ಬೆಂಗಳೂರು ಇರ್ಬೋದು, ಎಲ್ಲಿಯೇ ತಾವು ಬಂದು ನಿಮಗಿರ್ತಕ್ಕಂಥ ಜ್ಞಾನವನ್ನು ದಯವಿಟ್ಟು ನೀವು ಉಪನ್ಯಾಸಗಳ ಮುಖಾಂತರ. ನೋಡಿ, ನಾನು ಎರಡು ಸಭೆ ಮಾಡಿದ್ದೀನಿ. ಒಂದು ಸಭೆ ಕಾನಿಷ್ಕ ಹೋಟ್ಲಲ್ಲಿ, ಕಾನಿಷ್ಕ ಬೆಂಗಳೂರಲ್ಲಿ, ಇಡೀ ರಾಜ್ಯದಿಂದ ಸಾಹಿತಿಗಳು ಬಂದಿದ್ರು. ಸುಮಾರು ಒಂದು 150 ಸಾಹಿತಿಗಳ ಸಭೆ ಮಾಡಿದ್ದೀವಿ ಕಾನಿಷ್ಕ ಹೋಟ್ಲಲ್ಲಿ. ನಂತರ ಗಾಂಧಿ ಭವನಲ್ಲಿ, ಗಾಂಧಿ ಭವನಲ್ಲೂ ಕೂಡ ಒಂದು 70-80 ಜನ ಸಾಹಿತಿಗಳನ್ನ, ಬೆಂಗಳೂರು ರಾಜ್ಯದಿಂದ ಎಲ್ಲ ಸಾಹಿತಿಗಳನ್ನ ಗುರುತಿಸಿ ಅವರಿಗೆ ಲೆಟರ್ಗಳನ್ನ ಬರೆದು ಫೋನ್ಗಳು ಮಾಡಿ ಫಾಲೋ ಅಪ್ ಮಾಡಿ ಕರೆಸಿದ್ದೀವಿ. ಎರಡು ಸಭೆ ಮಾಡಿದ್ದೀವಿ ಸಾಹಿತಿಗಳದು, ಅವರು ಸಹ ಬರ್ತಾ ಇಲ್ಲ. ಇದು ನನಗೆ ದೊಡ್ಡ ಪ್ರಶ್ನೆ ಆಗಿರತಕ್ಕಂಥದ್ದು, ದೊಡ್ಡ ಚಿಂತೆ ಆಗಿರತಕ್ಕಂಥದ್ದು. ಯಾಕೆ ಬಸವಣ್ಣನವರು ಇಷ್ಟೊಂದು ಕರ್ಬೇವಿನ ಸೊಪ್ಪು ಥರ ಉಪಯೋಗಿಸ್ಕೊತ ಇದ್ದೀವ ನಾವು? ಪುಸ್ತಕ ಬರೆಯೋಕ್ಕಾಗುತ್ತೆ? ಬಸವಣ್ಣವರ ಬಗ್ಗೆ ನಾನು 10 ಪುಸ್ತಕ ಬರೆದಿದ್ದೀನಿ, 20 ಪುಸ್ತಕ ಬರೆದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಒಂದು ಸ್ವಲ್ಪ ಸಮಯ ಕೊಡಪ್ಪ ಅಂದರೆ ಸಮಯ ಇಲ್ಲ. ಈಗ ಸರ್, ಇಷ್ಟರ ನಡುವೆಯೇ ನೀವೇನ್ ಮಾಡ್ತಿದ್ದೀರಿ ಗೊತ್ತಾ? ಇವಾಗ ಯಾವಾಗ ಅವರು ಬರ್ತಾ ಇಲ್ವೋ ನೀವೇ ಹುಡ್ಕೊಂಡು ಹೋಗ್ತೀವಿ. ನಾವೇ ಹುಡ್ಕೊಂಡು ಹೋದ್ರು ಕೂಡ ಪ್ರತಿಕ್ರಿಯೆ ಕಡಿಮೆ ಇದೆ. ಅದು ಹುಡ್ಕೊಂಡು ಹೋಗಿ ಈ ಮಠ ಮಾನ್ಯಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕರಲ್ಲಿ ಈಗ ಕಾರ್ಯಕ್ರಮಗಳನ್ನ ನೀವೇ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಹೌದು, ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಆಗಿರ್ತಕ್ಕಂಥ ಒಳ್ಳೆ ಅನುಭವಗಳು ಆಗಿದೆ, ಕಹಿ ಘಟನೆಗಳು ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಕಹಿ ಘಟನೆಗಳು ಮತ್ತೆ ಸಿಹಿ ಘಟನೆಗಳು ಎರಡೂ ಆಗಿದೆ. ನಮ್ಮ ಪಾಡಂತೂ ನೋಡ್ಲಿಕ್ಕಾಗೋದಿಲ್ಲ. ಆಚೆ ಹೋಗ್ತೀವಿ, ನಮಗೆ ಸರಿಯಾದಂತಹ ವಸತಿ ಇರುವುದಿಲ್ಲ, ಸರಿಯಾದಂತಹ ಪ್ರಸಾದದ ವ್ಯವಸ್ಥೆ ಇರುವುದಿಲ್ಲ. ಎಲ್ಲೋ ಮಲ್ಕೊಳ್ತೀವಿ, ಎಲ್ಲೋ ಊಟಗಳು ಮಾಡ್ತೀವಿ, ಆರೋಗ್ಯಗಳು ಕೆಡಿಸ್ಕೋತೀವಿ. ಅಲ್ಲಿ ಯಾರು ಕಲಾವಿದರಿದಾರೋ ಅಲ್ಲಿ ಹೋಗಿ ಹುಡುಕ್ತೀವಿ, ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊಳಗಡೆ ನಮ್ಮ ಸಿಬ್ಬಂದಿ ಎಲ್ಲ ಬೇಜಾರು ಮಾಡ್ಕೊಂಬಿಟ್ಟಿರ್ತಾರೆ. ನಮಗಂತೂ ಸಾಕಪ್ಪ ಸಾಕು ಅನ್ನೋ ಥರ ಆಗ್ಬಿಟ್ಟಿರ್ತದೆ. ಒಟ್ಟಾರೆ ಸ್ಪಂದನೆ ಏನಿದೆಯಲ್ಲ, ಆ ಸ್ಪಂದನೆ ತುಂಬ ಕಡಿಮೆ ಇದೆ. ಸ್ಪಂದನೆ ತುಂಬ ಕಡಿಮೆ ಇದೆ ಜನಗಳಲ್ಲಿ. ನಾವು ಬೇರೆಯವ್ರನ್ನ ಹೇಳೋದಿಲ್ಲ, ಬಸವಣ್ಣನವರ ಹೆಸರನ್ನೇ ಹೇಳಿಕೊಂಡು ಸಂಘ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರು ಬಸವಣ್ಣನವರ ಹೆಸರನ್ನೇ ಜೀವ ಅಂತ ಹೇಳ್ಬಿಟ್ಟು ಬೈಕ್ ಕೊಟ್ಟಾಗ ಮಾತಾಡುವಂಥವ್ರು, ಜೀವನ ಮಾಡುವಂಥವ್ರು, ಬಸವಣ್ಣನವರ ಹೆಸರು ಹೇಳ್ಕೊಂಡೆ ರೆನ್ಯುಮರೇಷನ್ ತಗೊಳ್ಳುವಂಥವ್ರು, ನೀವು ಬಂದ್ರಪ್ಪ ಬಸವಣ್ಣನ ಕೆಲಸ ಮಾಡಲ್ಲ ಅಂತಂದ್ರೆ ಬರ್ತೀವಿ ಅಂತ ಹೇಳ್ತಾರೆ, ಬರಲ್ಲ ಅಂತ ಯಾರು ಹೇಳಲ್ಲ, ಬರೋದಿಲ್ಲ. ಸರ್, ಈಗ ನಮ್ಮಲ್ಲಿ ನೋಡಿ, ಬೆಳಗ್ಗೆ ಪ್ರಾರಂಭ ಆದ್ರೆ ಕಾರ್ಯಕ್ರಮಗಳು ರಾತ್ರಿವರೆಗೆ ನಿರಂತರವಾಗಿ ನಡೀತಲೇ ಇರುತ್ತೆ. ಹೌದು, ಈ ನಮ್ಮ ಕಾರ್ಯಕ್ರಮಗಳು ಇದೆಯಲ್ಲ, ಇಷ್ಟೇ ಎಲ್ಲರದರ ನಡುವೆಯೂ ಕೂಡ, ಅಡೆತಡೆಗಳ ನಡುವೆ, ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ಆದ್ರೂ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ, ಇದು ಮೆಚ್ಚತಕ್ಕಂತ. ಹೌದು, ಏನ ಎಲ್ಲರ ಬಸವಾದಿ ಶರಣರು ಅವ್ರಿಗೆ ಬಿಟ್ಟಂತ ವಿಚಾರ. ಹೌದು, ಅವರೇ ಈ ಟಿವಿಯನ್ನ ಪ್ರಾರಂಭ ಮಾಡಿರೋದು. ಅವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾರೋ ನಡ್ಸ್ಕೊಂಡು ಹೋಗ್ಲಿ, ಯಾರಿಗೆ ಮನಸ್ಸು ಕೊಡ್ತಾರೋ ಅವ್ರು ಬಂದು ಇಲ್ಲಿ ಪ್ರವಚನಗಳು ಇನ್ನೊಂದಿನೊಂದು ಕಾರ್ಯಕ್ರಮಗಳನ್ನ ಮಾಡಲಿ. ಯಾರಿಗೆ ಬಸವಾದಿ ಶರಣರು ಒಳ್ಳೆ ಹೃದಯ ಕೊಟ್ಟಿರ್ತಾರೋ ಅವ್ರ ಕೈ ಎತ್ತಿ ಅವ್ರ ಕೈಯಿಂದ ಒಂದು ದಾಸೋಹ ಶರಣ ಧರ್ಮ ಪ್ರಚಾರಕ್ಕೆ ಅಂತೇಳಿ ಒಂದು ದಾಸೋಹವನ್ನ ಅವರು ಮಾಡಲಿ. ಅದಕ್ಕೋಸ್ಕರ ನಾನು ಎಲ್ಲವನ್ನು ಕೂಡ ಶರಣರ ಮೇಲೆ ಬಿಟ್ಬಿಟ್ಟಿದ್ದೀನಿ, ಆ ಶಿವ ಪರಮಾತ್ಮ ನಿರಾಕಾರ ಶಿವನ ಮೇಲೆ ಬಿಟ್ಬಿಟ್ಟಿದ್ದೀನಿ. ಸರಿ, ಬರ್ತಿದೆಯಲ್ಲ ಕಾರ್ಯಕ್ರಮ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಥೂಲವಾಗಿ ಒಂದಿಷ್ಟು. ಈಗ ನಮ್ಮ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಹೆಸರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಂದರೆ ಆರೋಗ್ಯ ಮತ್ತು ಆಧ್ಯಾತ್ಮ, ಖಾನಾವಳಿ ಆದಮೇಲೆ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಬರ್ತದೆ.
ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪನೂ ಕೂಡ ಬಿಡುವಿಲ್ಲದಂಗೆ ನಮಗೆ ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೆ ಉತ್ತರಗಳು ಕೊಡ್ತಾರೆ ನಮ್ಮ ಗ್ರಾಮೀಣದ ಜನ ಮತ್ತೆ ಸಿಟಿನವರು ತುಂಬಾ ನಮಗೆ ಒಂದು ನಿಮಿಷನೂ ಕೂಡ ಬಿಡುವಿಲ್ಲದಷ್ಟು ಕರೆ ಬರ್ತಾರೆ ನೀವು ಹೇಳ್ತಿರಲ್ಲ ಬಸವ ಟಿವಿ ನೋಡುಗರ ಸಂಖ್ಯೆ ಜಾಸ್ತಿ ಇದೆ ಇದೆ ಅದು ಬಹಳ ಮುಖ್ಯ ಇಲ್ಲಿ ಇದೆ ಈಗ ನಮ್ಮ ಖಾನಾವಳಿ ಈ ಖಾನಾವಳಿ ಸ್ಟುಡಿಯೋವನ್ನ ನಾವೇನ್ ಮಾಡಿದ್ವಿ ಈಗ ಇಲ್ಲಿ ಎರಡು ಸ್ಟುಡಿಯೋ ಇಟ್ಕೊಂಡಿದ್ವಿ ಬೆಂಗಳೂರಿನಲ್ಲಿ ಆ ಎರಡು ಸ್ಟುಡಿಯೋ ಅದೊಂದು ಪರ್ಮನೆಂಟ್ ಸೆಟಪ್ ಆಗಬೇಕಲ್ಲ ಅದನ್ನ ಅವಾಗವಾಗ ಬಿಚ್ಚಿ ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ನಮ್ಮ ಸ್ವಂತ ಮನೆಯಲ್ಲೇನೆ ಒಂದು ಮೇಲ್ಗಡೆ ಒಂದು ಸಣ್ಣದೊಂದು ಸ್ಟುಡಿಯೋ ಮಾಡಿಬಿಟ್ಟಿದ್ದೀವಿ ಅಲ್ಲಿಗೆ ಬೇರೆ ಬೇರೆ ನಮ್ಮ ಈ ಶರಣಧರ್ಮದ ತಾಯಂದಿರನ್ನ ನಾವು ಕರೆಸ್ತೀವಿ ಆ ತಾಯಂದಿರು ಬಂದು ಅಡುಗೆ ಮಾಡ್ತಾರೆ ಅದೊಂದು ನಮಗೆ ಬಹಳ ಖುಷಿ ತಂದಿರತಕ್ಕಂಥದ್ದು ಅವರು ಹೌದು ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯದು ಹೆಸರು ಮಹಾಮನೆ ಅಂತ ಇಟ್ಬಿಟ್ಟಿದ್ವಿ ನಾವು ಮಹಾಮನೆ ಅಂತ ಇಟ್ಬಿಟ್ಟಿದ್ವಿ ಆ ತಾಯಂದಿರು ಬೇರೆ ಬೇರೆ ಊರುಗಳಿಂದ ಬರ್ತಾರಲ್ಲ ಅವರು ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಇಲ್ಲಿ ಅಡುಗೆಗಳನ್ನು ಮಾಡಿ ಅವರುಗಳೇ ಊಟ ಮಾಡಿಕೊಂಡು ಅವರ ಸಂಭ್ರಮ ಆಚರಣೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಕಾಲ ಕಳೆದು ಒಂದು ರೀತಿ ಏನೋ ಒಂದು ರೀತಿ ಹೊಸ ರಕ್ತ ಸಂಬಂಧ ಮತ್ತು ಭಕ್ತಿ ಸಂಬಂಧ ಇವೆರಡೂ ಒಂದಾಗೋ ರೀತಿಯಲ್ಲಿ ಒಂದು ವಾತಾವರಣ ಸೆಟ್ ಆಗುತ್ತೆ ಮತ್ತು ಅಕ್ಕನ ಬಳಗ ಅಕ್ಕನ ಬಳಗ ತಾಯಂದಿರಿದಾರಲ್ಲ ಅವರೂ ಸಹ ಬಸವಣ್ಣನವರ ಈ ತತ್ವ ವಿಚಾರಗಳಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ತೋರಿಸ್ತಾರೆ ಸರ್ ನಾನು ಕಂಡಿರತಕ್ಕಂಥದ್ದು ಒಂದು ಸತ್ಯ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಗಂಡು ಮಕ್ಕಳಿಗಂತ ಹೆಣ್ಣು ಮಕ್ಕಳೇ ಹೆಚ್ಚು ಬಸವ ಧರ್ಮವನ್ನು ಪಾಲನೆ ಮಾಡ್ತಾ ಇರೋದು ಆಸಕ್ತಿ ಇರತಕ್ಕಂಥದ್ದು ಮತ್ತು ಸಪೋರ್ಟ್ ಕೊಡ್ತಾ ಇರತಕ್ಕಂಥದ್ದು ತಾಯಂದಿರೇ ಜಾಸ್ತಿ ಈ ಹಣ್ಣಂದ್ರೆ ಇದಾರಲ್ಲ ಒಂದು ಸ್ವಲ್ಪ ಹಿಂದೆ ಅಂತಲೇ ಹೇಳ್ಬೋದು ಇಡೀ ರಾಜ್ಯದಲ್ಲಿ ನಾನು ಯಾವುದೇ ಊರಿಗೆ ಹೋಗಲಿ ಯಾವುದೇ ಕಾರ್ಯಕ್ರಮ ಮಾಡ್ತಾ ಇರಲಿ ಅವರು ಅಲ್ಲಿಗೆ ತಾಯಂದಿರು ಕೆಲವರು ನಮ್ಮ ಅಕ್ಕನ ಬಳಗದವರು ಅಲ್ಲಿ ಪ್ರಸಾದ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ನಾವು ಶಿವಮೊಗ್ಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಶೂಟಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಯಿತು ಉಳ್ಕೊಳ್ಳಿಕ್ಕೆ ಅದಕ್ಕಿದಕ್ಕೆಲ್ಲ ಸ್ವಲ್ಪ ತೊಂದರೆ ಆಯಿತು ಆದರೆ ಅಲ್ಲಿಯ ನಮ್ಮ ತಾಯಂದಿರು ಆ ಅಕ್ಕನ ಬಳಗದ ತಾಯಂದಿರು ಅವ್ರ ಮನೆಗಳಿಂದಲೇ ಅವ್ರ ಮನೆಗಳಿಗೆ ಒಂದೊಂದು ದಿನ ಈ ನಮ್ಮ ಸಿಬ್ಬಂದಿಯವರಿಗೆ ನಮ್ಮ ಈ ಟೆಕ್ನಿಕಲ್ ಸಿಬ್ಬಂದಿಯವರಿಗೆ ಅವ್ರ ಮನೆಗಳಲ್ಲೇ ವಿಶೇಷವಾಗಿವೆ ಆ ಅಡುಗೆಗಳನ್ನ ಮಾಡ್ಕೊಂಡು ಬಂದು ನಮಗೆ ಕೊಟ್ಟರು ಇದೆಲ್ಲ ನೋಡ್ತಾ ಇದ್ದಾಗ ಆ ಬಸವಣ್ಣ ಎಂಥ ನಮಗೆ ಅದೃಷ್ಟನಪ್ಪ ಎಂಥ ಅದೃಷ್ಟ ಈಗ ಶರಣರ ಮನೆಯಲ್ಲಿ ಪ್ರಸಾದ ಮಾಡೋದು ಅಂತಂದರೆ ಅದು ನಮಗೆ ಪುಣ್ಯ ಅದು ಅವ್ರು ಸುಮ್ಮನೆ ತರ್ತಾರೆ ಎಷ್ಟು ಭಕ್ತಿ ಭಾವದಿಂದ ಎಷ್ಟು ಭಕ್ತಿಯನ್ನು ತುಂಬಿಕೊಂಡು ಬಂದಿರ್ತಾರೆ ಇನ್ನು ಮೈಸೂರಿನಲ್ಲಿ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ ಮೈಸೂರಿನಲ್ಲಿ ಒಬ್ಬ ಪವಿತ್ರಕ್ಕ ಅಂತ ಹೇಳಿಬಿಟ್ಟು ಪವಿತ್ರಕ್ಕ ನಟರಾಜ್ ಅಂತ ಹೇಳಿಬಿಟ್ಟು ಅವರು ಒಂದು ದಿನ ಬಂದು ನಮಗೆ ಬೀಳ್ತಾ ಇದ್ದಂಥ ಈ ಕಷ್ಟವನ್ನೆಲ್ಲ ನೋಡಿದ್ದಾರೆ ಕಷ್ಟವೆಲ್ಲ ನೋಡಿಬಿಟ್ಟು ಅವರು ಆ ಅಕ್ಕೋರು ಏನು ಮಾಡಿದ್ದಾರೆ ಮುದ್ದೆ ಕಾಳುಳಿ ಆ ಕಡೆ ಸ್ವಲ್ಪ ಫೇಮಸ್ ನೋಡ್ರಿ ರಾಗಿ ಮುದ್ದೆ ಮತ್ತು ಕಾಳುಳಿ ಅನ್ನೋದು ಸ್ವಲ್ಪ ವಿಶೇಷ ಅದನ್ನು ಮಾಡಿಕೊಂಡು ಬಂದು ನಮ್ಮ ಇಡೀ ಸಿಬ್ಬಂದಿಗೆ ಎರಡು ದಿನ ಅವರು ಪ್ರಸಾದವನ್ನು ಕೊಟ್ಟು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ತಾಯಂದಿರಲ್ಲಂತೂ ಇಡೀ ನಮ್ಮ ರಾಜ್ಯದಲ್ಲಿ ಅಕ್ಕನ ಬಳಗ ನಂಬರ್ ಒನ್ ಬಸವ ಧರ್ಮದಲ್ಲಿ ಮತ್ತು ಬಸವ ಧರ್ಮ ಪಾಲನೆ ಮಾಡೋದ್ರಲ್ಲಿ ವಿಶೇಷವಾಗಿ ಬಸವಣ್ಣನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯಲ್ಲಿ ನಮ್ಮ ರಾಜ್ಯದ ಅಕ್ಕನ ಬಳಗದವರು ಒಂದನೇ ಸ್ಥಾನಕ್ಕೆ ಬರ್ತಾರೆ ಮಹಿಳೆಯರಲ್ಲಂತೂ ಆ ಬಸವಣ್ಣನವರ ಭಕ್ತಿ ಒಂದು ರೀತಿ ಅವರನ್ನು ಆವರಿಸ್ಕೊಂಡ್ಬಿಟ್ಟಿದೆ ಹೀಗಾಗಿ ನಮಗೆ ಆ ಹೆಣ್ಣು ಮಕ್ಕಳ ಪ್ರೋಗ್ರಾಮು ಅಂತಂತಂದರೆ ವಿಶೇಷವಾಗಿ ಬಸವ ಟಿವಿನಲ್ಲಿ ಒಂಥರ ಅಲಂಕಾರವಾಗಿರ್ತದೆ ಹಾಂ ಅಕ್ಕನ ಬಳಗ ಈ ಕದಳಿ ವೇದಿಕೆಯವರು ಸಹ ಬಹಳ ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೋತಾ ಬಂದಿದ್ದಾರೆ ನಂತರ ಇನ್ನು ಆಧ್ಯಾತ್ಮಿಕ ಪ್ರವಚನಗಳು ಇನ್ನೊಂದಷ್ಟು ನಾವು ಉನ್ನತೀಕರಣಗೊಳಿಸಬೇಕು ಚರ್ಚೆಗಳಾಗಬೇಕು ಮೊದಲು ಚರ್ಚೆಗಳಾಗಬೇಕು ಭಾಷಣಕ್ಕಿಂತ ಮುಖ್ಯವಾಗಿ ಒಂದು ತತ್ವವನ್ನು ತೆಗೆದುಕೊಂಡ್ರೆ ಅದನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ವಿಶೇಷವಾಗಿ ಈ ಜಗತ್ತಿಗೆ ತಲುಪಿಸುವಂಥದ್ದು ಮತ್ತು ಸಾಮಾನ್ಯ ಮನುಷ್ಯನಿಗೂ ಕೂಡ ಅದು ಅರ್ಥವಾಗುವಂಥ ರೀತಿಯಲ್ಲಿ ವಚನಗಳನ್ನು ಬಿಡಿಸಬೇಕು ವಚನಗಳ ಗೂಢಾರ್ಥವನ್ನು ನಾವು ಬಿಡಿಸುವುದ್ರ ಮುಖಾಂತರ ಜನಗಳಿಗೆ ಉಣಬಡಿಸಬೇಕಾಗುತ್ತೆ ಇಂಥ ವಿಚಾರದಲ್ಲಿ ನಾವು ಸ್ವಲ್ಪ ಇನ್ನ ಹಿಂದೆ ಇದ್ದೀವಿ ಅಂತ ನನಗೆ ಅನಿಸ್ತದೆ ಸರಿಗೆ ನಾನು ಕಳೆದ ಒಂದು ವರ್ಷದಿಂದ ಬಸವ ಟಿವಿಯಲ್ಲಿ ತಾವು ಅವತ್ತು ನನಗೆ ಅವಕಾಶ ಕೊಟ್ಟಂತೆ ತಾಯಿ ಯಶೋಧಮ್ಮನವರು ಅವಕಾಶ ಕೊಟ್ಟಂತೆ ನಾವು ಕೊಟ್ಟಿಲ್ಲ ಶರಣರು ಯಾರ ಕಡೆಯಿಂದ ಏನ್ ಕೆಲಸ ಮಾಡಿಸ್ಕೋಬೇಕೋ ತಗೊಳ್ಬೇಕೋ ಅವ್ರು ತಗೋತಾ ಇದ್ದಾರೆ ನಾನು ಪ್ರತಿ ಭಾನುವಾರ ಹಿಂದೆ ರಾತ್ರಿ 8:30 ನಡುವೆ
ಸರ್ವಜ್ಞನ ವಚನಗಳನ್ನು ಕುರಿತಂತ ನಿರ್ವಚನ ಮಾಡ್ತಾ ಇದೆ. ಈಗ ಆ ಕಾರ್ಯಕ್ರಮ ಪ್ರತಿ ಮಂಗಳವಾರ ರಾತ್ರಿ ಪ್ರಕಟ ಆಗ್ತದೆ, ಪ್ರಸಾರ ಆಗ್ತಾ ಇದೆ. ಅದನ್ನ ಸಾವಿರಾರು ಜನ ನೋಡ್ತಿದ್ದಾರೆ, ನೋಡಿ ಒಳ್ಳೆ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ದಾರೆ. ಯಾಕೆಂದ್ರೆ ನೀವು ಹೇಳದಂತೆ ಬಸವಾದಿ ಶರಣರ ನಂತರ ಬಂದಂತ ಶರಣರಲ್ಲಿ ನಮ್ಮ ಕುಲಿಗೆರೆಯ ಸೋಮನಾಥ ಇರ್ಬೋದು, ಆಮೇಲಿಂದ ಏನೋ ತೋಂಟದ ಸಿದ್ಧಲಿಂಗೇಶ್ವರ, ಸರ್ಗುಣ ಶಿವಯೋಗಿಗಳು, ನಿಜಗುಣ ಶಿವಯೋಗಿಗಳು, ಮತ್ತೆ ವಿಶೇಷವಾಗಿ ನಮ್ಮ ಮಹಾಕವಿ ಸರ್ವಜ್ಞ. ಇವರು ಸರ್ವಜ್ಞನ ವಚನಗಳಂತೂ ಬಹಳ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಸರ್ವಜ್ಞ ಕೂಡ ಒಬ್ಬ ಮಹಾಶರಣ, ಅದ ಶರಣ ಜೀವಿ, ಆತ ಅನುಭವಿ ಕವಿ. ಹಾಗಾಗಿ ಆ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಸರ್. ಆಮೇಲೆ ಇನ್ನು ಕೆಲವು ನಮ್ಮ ಸ್ವಾಮೀಜಿಗಳು ಒಳ್ಳೆ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಹಲವಾರು ಪ್ರತಿಷ್ಠಿತ ಮಠಗಳ ಕೆಲವು ಶರಣ ಸ್ವಾಮೀಜಿಗಳು ಒಳ್ಳೆ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ, ಅದು ಕೂಡ ಅತ್ಯಂತ ಯಶಸ್ವಿಯಾಗಿ. ಆಮೇಲೆ ಇಲ್ಲಿ ನಡೆಸ್ಕೊಡ್ತಕ್ಕಂತ ನೃತ್ಯ ಕಾರ್ಯಕ್ರಮಗಳಿದೆಯಲ್ಲ, ಅದ್ಭುತವಾಗಿರುತ್ತೆ ಸರ್. ಆ ಮಕ್ಕಳು ಎಷ್ಟು ಸೊಗಸಾಗಿ, ವಿಶೇಷವಾಗಿ ಹೆಣ್ಣು ಮಕ್ಕಳು ವಚನಗಳನ್ನ ಆಧಾರಿತವಾಗಿ ಮಾಡ್ತಕ್ಕಂಥ ನೃತ್ಯಗಳು ಬಹಳ ಸೊಗಸಾಗಿರುತ್ತೆ. ಅವ್ರು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಆ ನೃತ್ಯಗಳನ್ನ ನಡೆಸ್ಕೊಡ್ತಾರೆ. ಒಂದು ವಚನಗಳನ್ನ ಕೇಳುವುದರ ಜೊತೆಗೆ ಆ ನೃತ್ಯವನ್ನು ನೋಡ್ತೀವಲ್ಲ, ಅದು ಬಹಳ ಸಂತೋಷ ಕೊಡುತ್ತೆ. ಆಮೇಲೆ ಮಕ್ಕಳಂತೂ ಅದ್ಭುತವಾಗಿ ಆ ಕಾರ್ಯಕ್ರಮ ನೋಡ್ತಾರೆ. ಆಮೇಲೆ ವಚನ ಗಾಯನ ಕಾರ್ಯಕ್ರಮ ಕೂಡ ಒಳ್ಳೊಳ್ಳೆ ವಚನಗಳನ್ನ ಹಾಡಿಸ್ತೀವಿ. ಇವತ್ತು ನೀವು ಹೇಳದಂತೆ ಬಸವಾದಿ ಶರಣರ ವಚನಗಳು ಪುಸ್ತಕದಲ್ಲಿದ್ದಾವೆ. ಪುಸ್ತಕಗಳನ್ನ ಓದ್ತಕ್ಕಂತ ವ್ಯವಧಾನ ಸಮಯ ಎಷ್ಟು ಜನಕ್ಕೆ ಇದೆಯೋ ಗೊತ್ತಿಲ್ಲ. ಈಗ ಫಗುವಳ ಕಟ್ಟಿಯವರ ಪುಸ್ತಕ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಸಮಗ್ರ ವಚನ ಸಂಪುಟ ಇರ್ಬೋದು, ಎಷ್ಟು ಜನರ ಮನೆಯಲ್ಲಿ ಇದೆಯೋ ಗೊತ್ತಿಲ್ಲ, ಎಲ್ಲ ವಾಲ್ಯೂಮ್ ಸಂಪುಟಗಳು. ಆದ್ರೆ ನೀವು ಅದೆಲ್ಲವನ್ನು ಕೂಡ ಇವತ್ತು ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ದೃಶ್ಯ ಮಾಧ್ಯಮದ ಮುಖಾಂತರ 21ನೇ ಶತಮಾನ ಹೈಟೆಕ್ ಆಗ್ಬೇಕಲ್ಲ, ನಾವು ತಂತ್ರಜ್ಞಾನದ ಜೊತೆ ಹೋಗ್ತಾ ಇದೆ ಚಾನಲ್, ಅದು ಬಹಳ ಮುಖ್ಯ ಸರ್. ಅದು ಇದು ಒಂದು ಧರ್ಮ ಪ್ರಚಾರದ ಚಾನಲ್ ಆಗಿರೋದ್ರಿಂದ ಒಂದು ಕೈ ಎರಡು ಕೈ ಮೂರು ಕೈ ಏನು ಮಾಡೋಕ್ಕಾಗಲ್ಲ. ನಿಜ ಸರ್, ಇದು ಒಂದು ಸಮೂಹ, ಈ ಸಮೂಹನೇ ಮುಂದೆ ಬರಬೇಕಾಗುತ್ತೆ. ಬೇಕಾದಷ್ಟು ಜನ ವಾಲಂಟ್ರೀಸ್ ಮುಂದೆ ಬರಬೇಕಾಗುತ್ತೆ. ವಾಲಂಟ್ರೀಸು ಮುಂದೆ ಬಂದು ಈ ಧರ್ಮ ಪ್ರಚಾರವನ್ನು ಮಾಡೋದಕ್ಕೆ ಅವರನ್ನು ಅವರು ತೊಡಗಿಸ್ಕೊಳ್ಬೇಕಾಗಿದೆ. ಬಿಡಿ, ಸರ್ಕಾರ ಒಂದು ಕಾನೂನು ಮಾಡ್ತು, ಏನು, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಭಾವಚಿತ್ರವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿಬಿಟ್ಟು ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲ ಫೋಟೋ, ಯಾರು ಕೇಳ್ತಾರೆ, ಯಾರೂ ಕೇಳಲ್ಲ. ನಾವು ಒಂದು ಕಡೆ ಕೆಲವು ಕಡೆ ಹೋದಾಗ ಗಲಾಟೆ ಮಾಡಿದ್ದೀವಿ, ಗಲಾಟೆ ಮಾಡಿದಾಗ ಯಾವ ಫೋಟೋ ಹಾಕಬೇಕು ಅಂತ ನಮಗೆಲ್ಲೂ ಫೋಟೋಗಳು ಸಿಗ್ತಾ ಇಲ್ಲ ಅಂತಾರೆ. ನೋಡಿ, ನಾವು ವಾಲಂಟ್ರಿಯಾಗಿ ಒಂದಷ್ಟು ಜನ ಈ ಶರಣ ಧರ್ಮೀಯರು ಬಸವ ಧರ್ಮೀಯರು ಒಂದಷ್ಟು ಜನ ಫೋಟೋಗಳನ್ನ ತಗೊಂಡೋಗಿ ನಾವು ಆ ಸರ್ಕಾರಿ ಕಚೇರಿಗಳಲ್ಲಿ ಹಾಕ್ಸುವಂತ ಕೆಲಸವನ್ನ ಯಾಕೆ ಮಾಡಬಾರ್ದು? ಆಮೇಲೆ ಲಂಚದ ವಿರುದ್ಧವಾದಂತ ಎಷ್ಟು ವಚನಗಳಿದಾವೆ, ಸತ್ಯಕ್ಕೆ ಹೇಳಿರ್ತಕ್ಕಂತ ವಚನಗಳು, ಅಂತ ವಚನಗಳನ್ನೆಲ್ಲ ನಾವು ಮುದ್ರಿಸಿಕೊಂಡು ತೆಗೆದುಕೊಂಡು ಹೋಗಿ ಒಂದೊಂದು ಆಫೀಸಲ್ಲಿ ಎಲ್ಲ ಅಂಟಿಸ್ಬಿಟ್ಟು ಬಂದ್ರೆ, ಇದಕ್ಕೆಲ್ಲ ವಾಲಂಟ್ರೀಸ್ ಬೇಕಾಗುತ್ತೆ. ನಮ್ಗೆ ವಾಲಂಟ್ರೀಸ್ ಇಲ್ದೇನೆ ನಾವು ಏನೂ ಮಾಡಕ್ಕಾಗಲ್ಲ ಸರ್. ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳಕಂತೂ ಆಗೋದೇ ಇಲ್ಲ. ಹೌದು, ವಾಲಂಟಿಯರ್ಸ್ ಇಲ್ಲದೆ ಇದ್ರೆ ಇಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗಲ್ಲ, ಕರೆಕ್ಟ್ ಅದು. ಆಮೇಲೆ ಸರ್, ನೀವು ಹೇಳ್ದಾಗೆ ಬಸವಾದಿ ಶರಣರ ಫೋಟೋಗಳನ್ನ ಸರ್ಕಾರಿ ಕಚೇರಿಗಳು ಹಾಕೋದ್ರ ಮುಖಾಂತರ ಕನಿಷ್ಠ ಪಕ್ಷ ಒಂದು ವಚನ, ಏನು ಸಪ್ತಸೂತ್ರಗಳು ಬಸವಣ್ಣರು ಕೊಟ್ಟಿದ್ದಾರೆ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದನ್ನ ವಚನವನ್ನ ಕೂಡ ಫೋಟೋದ ಕೆಳಗಡೆ ಹಾಕ್ತಾರೆ. ಈಗ ನಾನು ಕಳ್ತನ ಮಾಡ್ತಾ ಇದ್ದೇನೆ, ಲಂಚ ತಗೋತಾ ಇದ್ದೀನಿ, ಮೋಸ ಮಾಡ್ತಿದ್ದೀನಿ ಅಂದಾಗ, ಓ ಬಸವಣ್ಣ ಅವ್ರು ನೋಡ್ತಾ ಇದ್ದಾರಪ್ಪ, ಆ ವಚನ ನೋಡಿದಾಗ ಅವರನ್ನು ಆ ಒಂದು ನೌಕರರಿಗೆ ಒಂದು ಎಚ್ಚರಿಕೆ. ಯಾಕೆಂದ್ರೆ ಬಸವಣ್ಣನವರನ್ನು ಕೂಡ ಅವರು ಒಂದು ನೌಕರರೇ ಅಂತಲೇ ತಿಳ್ಕೊಳ್ಳೋಣ ನಾವು. ಈಗ ಬಿಜ್ಜಳನ ಹತ್ರ ಒಂದು ರಾಜಪ್ರಭುತ್ವದಲ್ಲಿ ಇದ್ರು ಅಂತಂದಾಗ ಅವರನ್ನು ಕೂಡ ಆಡಳಿತದಲ್ಲಿದ್ದವರು. ಆಡಳಿತದಲ್ಲಿದ್ದವರು ಒಂದು ಮಾತು ಹೇಳ್ತಾರೆ ನೋಡ್ರಿ, ನಾಳೆಗೆ ಅಂತಕ್ಕಂಥದ್ದನ್ನ ನಾನು ಏನೂ ಹಿಡೋದಿಲ್ಲ, ಒಂದಿನೊಳಗೊಂದು ಒರೆಯ, ಅನ್ನದೊಳಗೊಂದು ಹಗುಳ, ಸೀರೆಯೊಳಗೊಂದು ಎಳೆಯ, ನಾಳೆಗೆ ಅಂತ ಏನಾದ್ರೂ ನಾನು ಇಟ್ಟಿದ್ದೆ, ಆದ್ರೆ ನಿನ್ನ ಮೇಲೆ ಆಣೆ, ನಿನ್ನ ಪ್ರಮತರ ಮೇಲೆ ಆಣೆ ಅಂತ ಹೇಳ ಅವೆಲ್ಲ ವಚನಗಳು ಹೇಳಿದಾಗ ಸ್ವಲ್ಪ ಸರ್ಕಾರಿ ನೌಕರರುಗಳಿಗೆ, ನೀವು ಈ ಒಂದು ಸದುದ್ದೇಶ ಇಟ್ಕೊಂಡೆ ಸಮಾಜವನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂತ ಸಂಸ್ಕಾರವನ್ನ ಕೊಡಬೇಕು, ದೇಶ ಚೆನ್ನಾಗಿರ್ಬೇಕು, ರಾಜ್ಯ ಚೆನ್ನಾಗಿರ್ಬೇಕು, ಜಗತ್ತು ಚೆನ್ನಾಗಿರ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಶ್ರೀ ಬಸವ ಟಿವಿಯನ್ನ ಒಂದು ಕಷ್ಟಪಟ್ಟು ಪ್ರಾರಂಭ ಮಾಡಿ ನಡೆಸ್ಕೊಂಡು ಹೋಗ್ತಿದ್ದೀರಿ. ನಿಮ್ಮ ಪರಿಶ್ರಮ ಬಹಳ ದೊಡ್ಡದು ಸರ್. ನಿಮಗೆ ಈ ಒಂದು ಬಸವ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಅತ್ಯಂತ ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, 2018
ಜನವರಿ 26 ಅಂದರೆ ಗಣರಾಜ್ಯೋತ್ಸವ ದಿವಸ ಪ್ರಾರಂಭವಾದಂಥ ನಮ್ಮ ಶ್ರೀ ಬಸವ ಟಿ ವಿ 2 ವರ್ಷಗಳನ್ನು ಈ ಒಂದು ಸಾಧನೆಯ ಹಾದಿಯಲ್ಲಿ ದಾಟ್ಕೊಂಡು ಬಂದಿದೆ. ಈ 2ನೇ ವರ್ಷದ ಸಂಭ್ರಮದ ಈ ಒಂದು ಸುಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾವು ನಮ್ಮ ಈ ಒಂದು ಬಸವ ಟಿ ವಿಯ ನಿರ್ದೇಶಕರಾದಂಥ ಶರಣ ಇ ಕೃಷ್ಣಪ್ಪನವರಿಂದ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಜೊತೆ ನಾನು ಹಾಜರಾಗ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಬಸವಲಿಂಗಾಯ ನಮಃ.